ಹರಿಯೋ ಹರೇ ಶ್ರೀನಿವಾಸ ಒಳಗಿಂದ ಬರಬೇಕು ಹರೇ ಶ್ರೀನಿವಾಸ ತುಂಬ ಹತ್ತಿರ ಇದ್ದ ನಾನು ಅಲ್ವಾ ಎಲ್ಲ ಆರಾಮಿದ್ದೀರಾ ಹೇಗಿದ್ದೀರಿ ಆರಂಭ ಮಾಡೋಣ ಮೊದಲಾಗಿ ಪತಂಜಲಿ ಮಹರ್ಷಿಯನ್ನು ಸ್ಮರಿಸಿಕೊಳ್ಳೋಣ ಬೆನ್ನು ನೇರ ಕೂತ್ಕೊಳ್ಳಿ ಸಾಧ್ಯ ಆದರೆ ನಾನು ಕೂತಿದ್ದೇನಲ್ಲ ವಜ್ರಾಸನ ಈ ವಜ್ರಾಸನದ ಲಾಭ ಪ್ರಾರಂಭದಲ್ಲಿ ನೋವಾಗುತ್ತೆ ಆದರೆ ಅದರ ಸತತ ಅಭ್ಯಾಸದಲ್ಲಿ ನಮ್ಮ ವೆರಿಕೋಸ್ ಅಂತ ಒಂದು ಸಮಸ್ಯೆ ಬರದೇ ಇರಲಿಕ್ಕೆ ಮತ್ತು ವೆರಿಕೋಸ್ ಅಂದರೆ ಹೃದಯದಿಂದ ಶುದ್ಧ ರಕ್ತ ಕೆಳಗೆ ಹೋಗುತ್ತೆ ಅಭಿಧಮನಿ ಮತ್ತು ಅಪಧಮನಿ ಅಂತ ಎರಡು ನರಗಳಿದೆ ಹೆಚ್ಚಾಗಿ ಕೂತೇ ಕೆಲಸ ಮಾಡೋರು ಹೆಚ್ಚಾಗಿ ನಿಂತು ಕೆಲಸ ಮಾಡೋರಿದ್ದಾರಲ್ಲ ಅವರಿಗೆ ಹೃದಯದಿಂದ ರಕ್ತ ಕೆಳಗೆ ಬಂದು ಬಳಕೆಯಾದ ನಂತರ ಅದು ಶುದ್ಧವಾಗಲಿಕ್ಕೆ ಹೃದಯದ ಕಡೆಗೆ ಹೋಗಬೇಕು ನಿಂತೇ ಇದ್ದಾಗ ಭೂಮಿಯ ಗುರುತ್ವಾಕರ್ಷಣೆಯ ವಿರುದ್ಧವಾಗಿ ಮೇಲ್ಮುಖನಾಗಿ ಹೋಗಬೇಕು ಅದು ನಿಧಾನ ಆಗತ್ತೆ ಹೆಚ್ಚೆಚ್ಚು ನಿಧಾನ ಆದಾಗ ಕಾಲಿನ ನರಗಳಲ್ಲಿ ಊತ ಬರುತ್ತೆ ಅದಕ್ಕೆ ವೆರಿಕೋಸ್ ಅಂತ ಕರೀತಾರೆ ಅದು ಆಗದೇ ಇರಲಿಕ್ಕೆ ವಜ್ರಾಸನ ಸಹಾಯ ಮಾಡುತ್ತೆ ಅರ್ಥ ಆಯ್ತು ಯಾರಾದರೂ ಪೈಲ್ಸ್ ಸಮಸ್ಯೆ ಇದ್ದವರು ಅದಕ್ಕೆ ಕಾರಣ ಏನಂದ್ರೆ ಮಲವಿಸರ್ಜನೆ ಆಗದೇ ಇರೋದು ಮಲಬದ್ಧತೆ ಇರುವಂಥದ್ದು ಅದು ಹೋಗಬೇಕಾಗಿದ್ರೆ ನಿನ್ನೆ ಒಂದು ಸೂತ್ರ ಹೇಳಿದೆ ಪ್ರತಿ ದಿವಸ ಎಷ್ಟು ನೀರು ಕುಡಿಬೇಕೋ 2.5-3 liters ಕುಡಿಲೇಬೇಕು ಪ್ರತಿ ದಿನದಲ್ಲಿ ಖಾಲಿ ಮಾಡಬೇಕು ಅದು ಆಂತರಿಕ ಶುದ್ಧಿ ಮಾಡುತ್ತೆ ಇದು ನೆನ್ಪಿಟ್ಕೊಳ್ಳಿ ಯಾರಾದರೂ ತುಂಬ ನಿಂತು ಕಾಲು ನೋವಾದವರು ರಾತ್ರಿ ಮಲಗುವ ಮುನ್ನ 1-2 minutes, 3 minutes ಆದರೂ ಹೀಗೆ ಕೂತು ದೇವಸ್ಮರಣೆ ಮಾಡಿ ಕಾಲಿನ ಕೆಲವೆಲ್ಲ ಕಾಲು ಅಂತ ಹೇಳ್ತಾರಲ್ಲ ಒತ್ತುವಂತಹ ಅಪೇಕ್ಷೆ ವ್ಯಕ್ತಪಡಿಸ್ತಾರಲ್ಲ ಅಂಥವರಿಗೆ ಇದು ತುಂಬ ಸಹಕಾರಿಯಾಗತ್ತೆ ಹೀಗೆ ಪ್ರಾರ್ಥನೆ ಮಾಡಬಹುದು ಯಾಕಂದರೆ ಇದು ಧ್ಯಾನಾತ್ಮಕ ಆಸನದಲ್ಲಿ ಒಂದು ವಜ್ರಾಸನ ಪದ್ಮಾಸನ ಸಿದ್ಧಾಸನ ಸ್ವಸ್ತಿಕಾಸನಾದಿಗಳು ಆರಂಭ ಮಾಡೋಣ ನಮಸ್ಕಾರ ಸ್ಥಿತಿ ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ ಓಂ ಶಾಂತಿ ಶಾಂತಿ ಶಾಂತಿಃ ನಿಧಾನ ಕಂಡುಬಿಟ್ಟು ಭೂಮಿ ತಾಯಿಗೆ ನಮಿಸಿ ಕಾಲು ಆರಾಮಸೆ ಚಾಚಿ ಆರಾಮಸೆ ಕಾಲುಗಳು ಸಹಜವಾಗಿ ಈಗ ಕಾಲುಗಳ ಅಂಗುಷ್ಠಗಳು ಏಕಂ ಅಂಗುಷ್ಠಗಳನ್ನು ಮಾತ್ರ ಮಡಚಿಕೊಳ್ಳಿ ಇದು ಪ್ರಾರಂಭದಲ್ಲಿ ಮಾಡುವಂತಹ ಶಿಥಿಲೀಕರಣ ವ್ಯಾಯಾಮ ಲೂಸನಿಂಗ್ ಎಕ್ಸರ್ಸೈಸ್ ದೋ ಬಿಡಿ ಏಕಂ ದ್ವೇ ನೀವು ಅನುಭವಿಸಬೇಕು ಏಕಂ ದ್ವೇ ಏಕಂ ದ್ವೇ ಏಕಂ ದ್ವೇ 1 2 ಏಕ್ ದೋ ಏಕ್ ದೋ ಕನಿಷ್ಠ 5 ಹೆಚ್ಚು ಎಷ್ಟು ಬೇಕಾದ್ರೂ ನೀವು ಮಾಡ್ಬೋದು ನಂತರ 1 ಮಡಚಿಕೊಳ್ಳಿ 2 ಎದುರಿಗೆ ಸ್ಟ್ರೆಚ್ ಮಾಡಿ
ಮೂರು ವಾಪಸ್, ನಾಲ್ಕು ಬಿಡಿ. ಏಕ್ ದೋ ತೀನ್ ಮತ್ತು ಚಾರ್, ಒನ್ ಟು ತ್ರೀ ಫೋರ್, ಒನ್ ಟು ತ್ರೀ ಸ್ತಭ. ಈಗ ಪ್ರದಕ್ಷಿಣೆ ಮಾಡಿ, ಕಾಲು ತುಂಬ ಚೆನ್ನಾಗಿ ಸೆಳೆತಾ ಸ್ಟ್ರೆಚ್ ಮಾಡ್ತಾ ಕಾಲು ಪ್ರದಕ್ಷಿಣೆ ಮಾಡಿ. ಹಾಗೆ ಅಪ್ರದಕ್ಷಿಣೆ, ಐದು ನಾಲ್ಕು ಮೂರು ಎರಡು ಒಂದು. ನಂತರ ನಿನ್ನೆ ನಾವು ಒಂದು ಅಭ್ಯಾಸ ಮಾಡಿದ್ವಿ, ಧಾದಿನ್ ದಿಂದ ಹೇಳೋಣವಾ? ಬಲಗಾಲು ಧಾ ಹೇಳಿ, ದಿನ್ ದಿನ್ ಧಾ, ದಿನ್ ದಿನ್ ದ, ಧಾ ದಿನ್ ದಿನ್ ದ. ಏಕ್ ದೋ ತೀನ್ ಮತ್ತು ಚಾರ್, ಒನ್ ಟು ತ್ರೀ ಫೋರ್, ಒಂದು ಎರಡು ಮೂರು ನಾಲ್ಕು. ಧಾ ದಿನ್ ದಿನ್ ದ, ಧಾ ದಿನ್ ದಿನ್ ದ, ಒಂದು ಎರಡು ಮೂರು ನಾಲ್ಕು, ಒಂದು ಎರಡು ಮೂರು ಸ್ತಭ. ಕಷ್ಟ ಆಗುತ್ತಾ ಇದು? ಮೊದಲು ಕಾಲ್ ಬೆರಳು, ನಂತರ ಕಾಲನ್ನ ಸ್ಟ್ರೆಚ್ ಮಾಡೋದು, ನಂತರ ಪ್ರದಕ್ಷಿಣೆ ಅಪ್ರದಕ್ಷಿಣೆ, ನಂತರ ಧಾ ದಿನ್ ದಿಂದ. ಇಷ್ಟು ನೆನಪಿದ್ದಾ? ನಂತರದ ಅಭ್ಯಾಸ ಚಿಟ್ಟೆ ಬಟರ್ಫ್ಲೈ. ಕಾಲು ಸೇರಿಸ್ಕೊಳ್ಳಿ, ಗಮನಿಸಿ. ಏಕ್ ದೌ ಏಕ್, ಏಕ್ ದೌ ಏಕ್, ಏಕ್ ದೌ ಏಕ್ ದೌ. ಎಷ್ಟಾಗುತ್ತೆ ಅಷ್ಟು, ನಾವು ಬೆನ್ನು ಗೂನ್ ಮಾಡಬಾರ್ದು. ನಂತರ ಒಂದು ಕಾಲು ಬಿಡಿ, ಒಂದು ಕಾಲು ಇನ್ನೊಂದು ತೊಡೆ ಮೇಲೆ ಇಟ್ಕೊಳ್ಬೇಕು. ಈಗ ತುಂಬಾ ಪ್ರೀತಿಯಲ್ಲಿ ನಿಧಾನವಾಗಿ ಮೇಲಕ್ಕೆ ಎಳೆದಾಗ ಈ ಭಾಗದಲ್ಲಿ ಸೆಳೆತ ಗಮನಿಸಬೇಕು. ನಂತರ ನಿಧಾನವಾಗಿ ಕೆಳಗೆ ಬಿಡಬೇಕು, ಮೇಲ್ಬದಿಯಲ್ಲಿ ಬಿಗಿತವೋ ಸೆಳೆತವೋ ಅನುಭವಿಸಬೇಕು. ಹೇಳಿ. ಜೋ ಜೋ ಶ್ರೀಕೃಷ್ಣ ಪರಮಾನಂದ, ಹೇಳಿ. ಜೋ ಜೋ ಶ್ರೀಕೃಷ್ಣ ಪರಮಾನಂದ, ನಂದ ಗೋಪಿಯ ಮುತ್ತು ಬಾಲ ಮುಕುಂದ, ಬಾಲ ಮುಕುಂದ. ಜೋ 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 ಹೇಳಿ, ಜೋ ಜೋ. ಲಾಲಿ ಪದಗಳು ಸೇರಿಸ್ಕೊಳ್ಬಹುದು. ಇನ್ನೊಂದು ಕಾಲು ಪಾಲುಗಡಲೋಳು ಪವಡಿಸಿದವನೇ, ಆಲದೆಲೆಯ ಮೇಲೆ ಮಲಗಿದ ಶಿಶುವೇ, ಜೋ ಜೋ. ಇನ್ನೊಂದು ಕಾಲು ಮೇಲಿಡಿ ನೋಡೋಣ, ಪ್ರಯತ್ನ ಮಾಡಿ. ಫೋರ್ಸ್ ಮಾಡಬೇಡಿ, ಒತ್ತಾಯ ಮಾಡಬೇಡಿ, ಎಷ್ಟು ಸಾಧ್ಯ ಅಷ್ಟು. ಗುಡ್, ನೋಡಿ ಯೋಗಿರಾಜ್ ಇವತ್ತು ಬೆಳಗ್ಗೆ ಕೂತಿದ್ರ, ಸಂಧ್ಯಾ ವಂದನೆ ಮಾಡ್ದ, ಹೀಗೆ ಕೂತ್ರ? ವೆರಿ ಗುಡ್. ಅನುಷ್ಠಾನಕ್ಕೆ ತರಬೇಕು ನಾವು. ಇಲ್ಲಿದ್ದ ಕೈಗಳ ಪಕ್ಕದಲ್ಲಿ ಸಂಪೂರ್ಣ ಮೇಲಕ್ಕೆ ಎತ್ತಿ, ಕೈಗಳು ಮೇಲೆ ಜೊಗಿ, ಹರೇ ಶ್ರೀನಿವಾಸ ಹೇಳಿ. ಇನ್ನೊಮ್ಮೆ ಜೋರಾಗಿ ಹೇಳಿ, ಇನ್ನೆರಡು ಸರಿ ಹೇಳಬೇಕು. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ನಿಧಾನ ಕೈಗಳು, ಕಾಲಿನ ಬೆರಳಿನ ವ್ಯಾಯಾಮ ಮಾಡಿದ್ವಿ, ಕೈ ಬಿಡಿ. ಪಾದ ಮುಂದಕ್ಕೆ ತಗೊಂಡ್ವಿ, ಹಿಂದೆ ತಂದ್ವಿ. ಮೂರನೇದು ಕಾಲನ್ನ ಪ್ರದಕ್ಷಿಣೆ ಮಾಡಿದ್ವಿ. ನಂತರ ಧಾ ದಿನ್ ದಿಂದ ಮಾಡಿದ್ವಿ. ನಂತರ ಜೋ ಜೋ ವ್ಯಾಯಾಮ. ಇದಾದ ಮೇಲೆ ಹರೇ ಶ್ರೀನಿವಾಸ ನಮಸ್ಕಾರ ಮಾಡಿದ್ವಿ ಪದ್ಮಾಸನದಲ್ಲಿ. ನೆನಪಿರುತ್ತೆ? ಕಾಲ್ಬಿಡಿ.
ನಿಂತ್ಕೊಳ್ಳೋಣ. ಕೈಗಳಿಗೆ ವ್ಯಾಯಾಮ, ಕೈಗಳು ಸಿದ್ಧ, ಶ್ವಾಸ ತಗೊಳ್ಬೇಕು, ವಿಸ್ತಾರಗೊಳಿಸಿ. ಒಂದು ನಮ್ಮ ನಿತ್ಯ ಅಭ್ಯಾಸದಲ್ಲಿ ನಮ್ಮ ಹೃದಯ, ಇದು ಎದೆ ಮತ್ತು ಹೊಟ್ಟೆಯ ಭಾಗದ ಕಡೆ ಗಮನ ಕೊಡಬೇಕು ನಾವು. ಯಾವಾಗ ಗೊತ್ತಾ, ಉಸಿರು ತಗೊಳ್ಳುವಾಗ ಈ ನಮ್ಮ ಶ್ವಾಸಕೋಶಗಳು ಲೈಕ್ ಪುಗ್ಗೆ, ಬಲೂನ್, ಪಿಪಿ ಏನೋ ಹೇಳ್ತೀವಲ್ಲ, ಅದು ಶ್ವಾಸ ತಗೊಂಡಾಗ ಅದು ವಿಸ್ತಾರ ಆಗುತ್ತೆ. ಹಾಗೆ ಶ್ವಾಸ ತಗೊಂಡಾಗ ಇಲ್ಲೊಂದು ವಪೆ ಇದೆ, ಡಯಾಫ್ರಾಮ್ ಅಂತ, ಅದು ಕೆಳಗೆ ಬಂದು ನಮ್ಮ ಎದೆ ಮತ್ತು ಹೊಟ್ಟೆ ಭಾಗ ಎಕ್ಸ್ಪ್ಯಾಂಡ್ ಆಗಬೇಕು, ವಿಸ್ತಾರ ಆಗಬೇಕು. ಆಗ ಯಾವುದು ಎದೆ ಮತ್ತು ಹೊಟ್ಟೆ ವಿಸ್ತಾರ ಆಗುವ ಕ್ರಿಯೆ ಮಾಡ್ತೇವೆ, ಆಗ ಉಸಿರು ತಗೊಳ್ಬೇಕು. ಯಾವಾಗ ನಾವು ಕುಗ್ಗುವ ಕೆಲಸ ಮಾಡ್ತೇವೆ ಆಗ ಎಕ್ಸೇಲ್, ನಿಶ್ವಾಸ ರೇಚಕ ಮಾಡಬೇಕು. ಅದು ನೆನ್ಪಿಟ್ಕೊಳ್ಳಿ. ಶ್ವಾಸ ತಗೊಳ್ತಾ ಕೈಗಳು ವಿಸ್ತಾರ, ಬೆರಳುಗಳು ಏಕಂ, ಕೈ ಬೆರಳು ಅಗಲಿಸಿ, ಮುಖದಲ್ಲಿ ಆರಾಮ್, ದ್ವೇ ಇನ್ ಔಟ್, ಬ್ರೀದ್ ಇನ್ ಬ್ರೀದ್ ಔಟ್, ಪೂರಕ ರೇಚಕ, ಏಕ್ ದೋ, ಪೂರಕ ರೇಚಕ ಏಕಂ ದ್ವೇ, ಪೂರಕ ರೇಚಕ, ಪೂರಕ ರೇಚಕ. ಸರಿ, ನಂತರ ವ್ರಿಸ್ಟ್ ರೊಟೇಷನ್, ಒನ್ ಟೂ ತ್ರೀ ಫೋರ್ ಫೈವ್, ಉಲ್ಟಾ ಫೈವ್ ಫೋರ್ ತ್ರೀ ಟೂ ಒನ್. ಚಾಮರ ಸೇವೆ, ನಮ್ಮ ನಮ್ಮ ಮನೆ ದೇವರು, ಕುಲದೇವರು ಯಾರಿದ್ದಾರಲ್ಲ ಅವರನ್ನು ಮನದ ಎದುರುಗಡೆ ಕಣ್ಣು ಮುಚ್ಕೊಳ್ಳಿ, ಪ್ರತಿಷ್ಠಾಪಿಸಿ ಅವನ ಸೇವೆ ಮಾಡಬೇಕೀಗ. ಹೀಗೆ ಗೊತ್ತಾ, ಕೈಯಲ್ಲೆರಡು ಚಾಮರ ಇಟ್ಕೊಳ್ಳಿ, ಆಯ್ತಾ? ಇದನ್ನು ಅಭ್ಯಾಸ ಮಾಡ್ತಾ ಹೃನ್ಮನಪೂರ್ವಕವಾಗಿ ಒಳಗಿಂದ ನೀವು ಅವನ ಸೇವೆ ಮಾಡಬೇಕೀಗ. ಒಳ್ಳೆ ಅವಕಾಶ ಪ್ರತಿ ದಿವಸ. ಶ್ವಾಸ ಒಳಗೆ ತಗೊಳ್ತಾ ನೋಡಿ, ಏಕಂ ದ್ವೇ, ಶ್ವಾಸ ಸಂಪೂರ್ಣ ತಗೊಳ್ಳಿ, ಆಮೇಲೆ ನಿರ್ಮಲವಾಗಿ ಅವನ ಸೇವೆ ಮಾಡಿ. ಏಕಂ ದ್ವೇ, ಏಕಂ ದ್ವೇ, ಏಕಂ ದ್ವೇ, ರೇಚಕ ಪೂರಕ, ರೇಚಕ ಪೂರಕ, ರೇಚಕ ಇನ್ನೆರಡು, ಇನ್ ಔಟ್, ಪೂರಕ ರೇಚಕ. ಚೆನ್ನಾಗಿ ಮಾಡಿದ್ರು, ಖುಷಿಯಾದ್ನ ದೇವರು ಆಗ್ಲೇಬೇಕು, ಯಾವಾಗಲೂ ಅವನು ಖುಷಿಯಲ್ಲೇ ಇರ್ತಾನೆ. ನಂತರದ ಅಭ್ಯಾಸ ಶೋಲ್ಡರ್ ರೊಟೇಷನ್, ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್, ಹಾಗೆ ಅಪ್ರದಕ್ಷಿಣೆ, ಷಟ್ ಪಂಚ ಚತ್ವಾರಿ ತ್ರೀಣಿ ದ್ವೇ ಏಕಂ. ನಂತರ ಕೈಗಳು ಹೀಗಿಟ್ಕೊಳ್ಳಿ, ಶ್ವಾಸ ತಗೊಳ್ತಾ ಏಕ್ ವಿಸ್ತಾರ ಮಾಡಿ. ಎಲ್ಲ ನಮ್ಮ ಈ ಭಾಗದ ಕಂಜೇಷನ್ ಅಂತಾರೆ, ಅದೆಲ್ಲ ಓಪನ್ ಅಪ್ ಆಗ್ಲಿಕ್ಕೆ ಸಹಾಯ ಮಾಡುತ್ತೆ ಇದರ ಅಭ್ಯಾಸ. ದ್ವೇ ಎಕ್ಸೇಲ್, ಏಕಂ ದ್ವೇ, ಪೂರಕ ರೇಚಕ, ಇನ್ ಔಟ್, ಇನ್ ಔಟ್, ಇನ್ ಔಟ್, ಇನ್ ಸ್ತಭ, ಕೈಬಿಡಿ. ಕಷ್ಟ ಆಯ್ತಾ? ಮೊದಲು ನೋಡಿ, ಶ್ವಾಸ ತಗೊಳ್ಳಿ ಏಕ್ ದೋ, ಎರಡನೇದು ವ್ರಿಸ್ಟ್ ರೊಟೇಷನ್, ಮೂರನೇದು ಚಾಮರ ಸೇವೆ ಉಸಿರಾಟ, ಚಾಮರ ಉಸಿರಾಟ, ನಾಲ್ಕು ಶೋಲ್ಡರ್ ರೊಟೇಷನ್, ಐದು ವಿಸ್ತಾರ ಮಾಡ್ತೇವೆ, ಆರನೇದು ನೀನೆಲ್ಲ ನಿನ್ನೆ ತುಂಬ ಇಷ್ಟಪಟ್ರಿ ಅಲ್ವಾ, ಕೈಗಳು ದೂರ ದೂರ ಮಾಡಿ. ಇಲ್ಲಿ ಇಲ್ಲಿ ತಮಿಳು ಬರೋರು ಎಷ್ಟು ಜನ ಇದ್ದೀರಿ? ಎಲ್ರಿಗೂ ಬರುತ್ತಾ? ಎನ್ಕ ತೆರೆ ಅದು ವರದೆ, ಅದು ಮೊನ್ನೆಯಿಂದ ಕಷ್ಟಪಟ್ಟು ಬಾಯ್ಪಾಠ ಮಾಡಿದ್ದು. ಈಗ ನೀವು ಒಣ್ಣ ರಂಡ ಹೇಳ್ಕೊಡ್ಬೇಕು, ನಾವೆಲ್ಲ ಹೇಳ್ತೇವೆ, ನೀವು ಹೇಳ್ಕೊಡೋದು, ಆಮೇಲೆ ನಾವೆಲ್ಲ ರಿಪೀಟ್ ಮಾಡ್ತೇವೆ. ಸಿದ್ಧ ಚಲಂಗ, ಒಣ್ಣ ದೊಡ್ಡ ವೃತ್ತ ಮಾಡಿ, ರಂಡ ಮೋಣ ನಾಲ ಐ
ಐಂಜೆ ಆರ ಏಳ ಎಟ್ಟ ಸ್ಟ್ರೆಚ್ ಮಾಡಬೇಕು ಒಂಬೋದ ಪತ್ತು ನಿಮಗೆ ಮರೆತೋಯ್ತು ಇಲ್ಲ ಅಲ್ಲ ಹಾ ಈಗ ಈಗ ಪತ್ತೊನ್ನು ಈಗ ಉಲ್ಟ 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 ಅಪ್ರದಕ್ಷಿಣೆ ಹ ಪತ್ತೊಣ್ಣು ಪತ್ತೆರಡು ಪದಿನೊಣ್ಣು ಪದಿರೆಂಡು ಪದಿಮೂರು ಸಂಪೂರ್ಣ ಪದಿನಾಲ್ ಪದಿನಂಜಿ ಪದಿನಾರು ಪದಿನೇಳು ಪದಿನೆಟ್ಟು ಪತ್ತೊಂಬದ ಇರುವುದು ಆಚೆಯ ತುಂಬ ನಲ್ಲ ಶೊಲಿಟ್ಕೆ ಆರಾಮ್ಸೆ ಕೈಬಿಡಿ ನೋಡಿ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಒಟ್ಟು ನೀವು ಎಷ್ಟು ಸಂಖ್ಯೆ ಹೇಳಿದ್ರು ಗೊತ್ತಾ ಇಪ್ಪತ್ತು ನಾವು ರಿಪೀಟ್ ಮಾಡಿದ್ದು ಇಪ್ಪತ್ತು ನಲ್ವತ್ತು ಮಾಡಿದ್ರಿ ಅಷ್ಟು ಹೊತ್ತು ನೀವು ಕೈ ಹಿಡ್ಕೊಂಡ್ರಿ ಬೇಕಂತಲೇ ನಾನು ಸ್ಟ್ರೆಚ್ ಮಾಡಿದೆ ಕೈ ನೋವು ಕೊಟ್ಟೆ ಕ್ಷಮಿಸಿ ಆದರೆ ಆ ನೋವಲ್ಲಿ ನಿಮ್ಗೆ ತುಂಬ ಲಾಭ ಇದೆ ಅರ್ಥ ಆಯ್ತಾ ಭೂಮಿಯ ಗುರುತ್ವಾಕರ್ಷಣೆಯಿಂದ ಕೈ ಹೆವಿ ಅನಿಸುತ್ತೆ ಆದರೆ ಅದು ತುಂಬ ಒಳ್ಳೆ ಹಿತವಾದ ನಿಮಗೆ ಸೆಳೆತ ಕೊಡುತ್ತೆ ಹಿತವಾದ ನಮನೀಯತೆ ಫ್ಲೆಕ್ಸಿಬಿಲಿಟಿ ಕೊಡುತ್ತೆ ಇಲ್ಲಿ ಬಲ ಕೊಡುತ್ತೆ ನೋವಾಗುತ್ತಲ್ಲ ಆದರೆ ಸ್ವಲ್ಪ ಹೊತ್ತು ಇದರ ಅಭ್ಯಾಸ ಮಾಡಬೇಕು ನಿನ್ನೆ ಕೆಲವರು ಅವರ ಫ್ರೋಜನ್ ಶೋಲ್ಡರ್ ಬಗ್ಗೆ ಕೆಲವರು ಮಾತಾಡ್ತಾ ಇದ್ರು ಅವರಿಗೆ ಇದು ತುಂಬ ಲಾಭ ಆಗತ್ತೆ ಇಲ್ಲಿ ಕೈ ಎತ್ತಲಿಕ್ಕಾಗದ ಸ್ಥಿತಿ ಬರುತ್ತೆ ಕೆಲವರಿಗೆ ಎಲ್ಲರೂ ಬರಬೇಕಂತ ಅಲ್ಲ 13 ಜನ ಮಹಿಳೆಯರು ಬರುತ್ತಂತೆ 13% 3 ಜನ ಪುರುಷರಿಗೆ ಬರುತ್ತೆ ಅದು ಬರದೇ ಇರಬೇಕಾಗಿದ್ರೆ ಇದು ಸಹಾಯ ಮಾಡುತ್ತೆ ತೋಳಲ್ಲಿ ಬಲ ಹಿತವಾಗಿ ಜಾಸ್ತಿ ಆಗಬೇಕಾಗಿದ್ರೆ ಬರುತ್ತೆ ಇದು ಸಹಾಯ ಮಾಡುತ್ತೆ ಅದರ ಜೊತೆಗೆ ಇನ್ನು ಕೆಲವು ಎಕ್ಸಸೈಸ್ ಹೇಳ್ಕೊಟ್ಟೆ ಗೋಡೆಯನ್ನ ತಳ್ಳೋದು ಯಾರು ಆ ಸಮಸ್ಯೆ ಇರುವವರು ನಂತರದಲ್ಲಿ ಕಂಬಿ ಇದೆಯಲ್ಲ ಕಿಟಕಿ ಕಂಬಿಗಳನ್ನು ಇಟ್ಕೊಂಡು ಬಗ್ಗೋದು ಸ್ವಲ್ಪ ಇಲ್ಲಿ ಗೋಡೆ ಇದೆ ಅಂತ ಹೇಳ್ಕೊಳ್ಳಿ ಇಲ್ಲಿ ಹೀಗಿಟ್ಕೊಂಡು ಕೈಗಳನ್ನು ಸ್ಟ್ರೆಚ್ ಮಾಡೋದು ಮತ್ತು ಕೆಲವೆಲ್ಲ ಅಭ್ಯಾಸಗಳನ್ನು ಅವ್ರು ಮಾಡೋದ್ರಿಂದ ಫ್ರೋಜನ್ ಶೋಲ್ಡರ್ ಹೋಗೋದು ಖರೆ ನೂರಾರು ಜನ ಆರಾಮಾಗ್ತಾರೆ ಅದು ಸತತವಾಗಿ ನಿಧಾನವಾಗಿ ಅಭ್ಯಾಸ ಮಾಡಬೇಕು ನಂತರದ ಅಭ್ಯಾಸ ಕುತ್ತಿಗೆ ವ್ಯಾಯಾಮ ಸಿದ್ಧ ಪಂಡರಾಪುರ ವಿಠಲ ರಕುಮ ಪಾಂಡುರಂಗ ವಿಠಲ ಸಿದ್ಧ ಏಕಂ ಎಡ ನೇರ ಬಲ ನೇರ 1 2 3 4 ಒಣ್ಣ ರೆಂಡು ಮೂಣ ನಾಲ್ಕು ಕರೆಕ್ಟ್ ಒಣ್ಣ ರೆಂಡು ಮೂಣ ನಾಲ್ಕು ಈಗ ಮುಂದೆ ಅಂಜಿ ಆಜಿ ಏಳು ಎಂಟು ಅಂಜಿ ಆಜಿ ಏಳು ಎಂಟು ಈಗ ಒರಂಬ ಪತ್ತು ಪತ್ತೊಣ್ಣು ಪದರೆಡು 1 2 3 ಸ್ತಭ ಪ್ರದಕ್ಷಿಣೆ ಹಾಕಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಹಿತವಾಗಿ ಪ್ರದಕ್ಷಿಣೆ ಹಾಕಿ ಅನುಭವಿಸಬೇಕು ಈಗ ಅಪ್ರದಕ್ಷಿಣೆ ಪಂಚ ಚತ್ವಾರಿ ತ್ರೀಣಿ ದ್ವೇ ಏಕಂ ಆರಾಮ್ಸೆ ಕಷ್ಟ ಆಗತ್ತಾ ನೋಡಿ ಕೈಗಳ ವ್ಯಾಯಾಮ ಒಂದು ಬ್ರೀತ್ ಔಟ್ ಎರಡನೇದು 1 2 ಈಗ ಸಹಜ ಉಸಿರಾಟ ನಂತರ ಚಾಮರ ಶ್ವಾಸ ಶೋಲ್ಡರ್ ರೊಟೇಷನ್ ನಂತರದಲ್ಲಿ ಎಕ್ಸ್ಪ್ಯಾನ್ಷನ್ ಮತ್ತು ರೆಕ್ಕೆ ಉಸಿರಾಟದ ವ್ಯಾಯಾಮ ವಿಂಗ್ ರೊಟೇಷನ್ ಅಂತಾರೆ ನಂತರ ಕುತ್ತಿಗೆ ವ್ಯಾಯಾಮ ನೆನಪಾಗತ್ತೆ ಕಾಲಿಂದಾಯ್ತು ಕೈದಾಯ್ತು ಈಗ ವಿಭಾಗೀಯ ಉಸಿರಾಟದ ವ್ಯಾಯಾಮ ಕಾಲುಗಳು ಸ್ವಲ್ಪ ದೂರ ಕನಿಷ್ಠ ಉಸಿರಾಟ ಶ್ವಾಸ ತಗೊಳ್ಬೇಕು ಹಿಮ್ಮಡಿ ಎತ್ತೋಣ ಏಕಂ ದ್ವೇ ನೋಡಿ ಕುರ್ಚಿ ತರ ತ್ರೀಣಿ ಚತ್ವಾರಿ ತುಂಬ ಸರಳವಾಗಿ ಯಾರಿಗೆ ಹಿಮ್ಮಡಿ ಎತ್ತಲಿಕ್ಕಾಗಲ್ಲ ಕಾಲು ಹಾಗೆ ಇರಬಹುದು ಏನಡ್ಡಿ ಇಲ್ಲ ಏಕಂ ದ್ವೇ ತ್ರೀಣಿ ಚತ್ವಾರಿ ಏಕಂ ದ್ವೇ
ತ್ರೀಣಿ ಚತ್ವಾರಿ. ಇನ್ನೊಮ್ಮೆ ಶ್ವಾಸ ಬಿಡಿ, ತಕೊಳ್ಳಿ ಒಳಗೆ ಆರಾಮ್ಸೆ. ಇದಕ್ಕೆ ಹೇಳೋದು ಕನಿಷ್ಠ ಉಸಿರಾಟದ ವ್ಯಾಯಾಮ. ಎರಡನೇದು ಮಧ್ಯಮ ಶ್ವಾಸ ತಗೊಳ್ತಾ ಏ ಪೂರ್ಣ ವಿಸ್ತರಿಸಿ, ದ್ವೇ ಪೂರಕ ರೇಚಕ, ಏಕಂ ದ್ವೇ ಪೂರಕ ರೇಚಕ. ಇನ್ಹೇಲ್ ಎಕ್ಸೇಲ್. ಸರಿ, ನಂತರದ ಅಭ್ಯಾಸ ಜ್ಯೇಷ್ಠ ಶ್ವಾಸ ತಗೊಳ್ಳಿ. ಏಕ್ ದೋ ನಿಧಾನ ದೀರ್ಘ ಪೂರಕ. ಏಕಂ ದ್ವೇ ಏಕಂ ದ್ವೇ ಪೂರಕ ರೇಚಕ. ಕೊನೆ ಬಾರಿ ಪೂರಕ ರೇಚಕ. ಪೂರ್ಣ ಯೌಗಿಕ ಉಸಿರಾಟ ಪಕ್ಕದಿಂದ. ಏಕಂ ಹಿಮ್ಮಡಿ ಎತ್ತಬೇಕು, ದ್ವೇ ಒಟ್ಟಿಗೆ ಏಕಂ ದ್ವೇ ಹಿಲ್ಸ್ ಅಪ್ ಇನ್ ಹಿಮ್ಮಡಿ 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 ಎತ್ತೆ ಹಿಮ್ಮಡಿ ಅಂಚ ದ್ವೇ ಅಪಡಿನ ಅಲ್ವಾ. ಏ ಒನ್ ಟೂ ಒನ್ ಟೂ. ಮೇರುದಂಡ ಉಸಿರಾಟದ ವ್ಯಾಯಾಮ ಸ್ಪೈನಲ್ ಟ್ವಿಸ್ಟಿಂಗ್. ಕೈಗಳು ಸಿದ್ಧವಾಗಿದ್ದು ನಮ್ಮ ಎಡದಿಂದ ಹಿಂಬದಿಗೆ. ಏಕಂ ಎಷ್ಟು ಸಾಧ್ಯ ಅಷ್ಟು ನೋಡಿ ಹಿಂದೆ, ದ್ವೇ ಎದುರಿಗೆ ನೋಡ್ಬೇಕು, ತ್ರೀಣಿ ಬಲದಿಂದ ಹಿಂದೆ ಎಷ್ಟು ಸಾಧ್ಯ ಅಷ್ಟು, ಚತ್ವಾರಿ ಎದುರಿಗೆ ನೋಡಿ. ಇದು ಮೇರುದಂಡ ಮತ್ತು ಉಸಿರಾಟಕ್ಕೆ ಸಿಂಕ್ರನೈಸ್ ಮಾಡಿದ್ದು. ಏಕಂ ದ್ವೇ ತ್ರೀಣಿ ಚತ್ವಾರಿ. ಏಕಂ ದ್ವೇ ತ್ರೀಣಿ ಚತ್ವಾರಿ. ಏಕಂ ದ್ವೇ ತ್ರೀಣಿ ಚತ್ವಾರಿ. ಕೈಬಿಡಿ ಆರಾಮ್ಸೆ. ಸೆಕ್ಷನಲ್ ಬ್ರೀತಿಂಗ್ ವಿಭಾಗೀಯ ಉಸಿರಾಟದಲ್ಲಿ ಮೊದಲನೇದೋ ಕನಿಷ್ಠ, ಎರಡನೇದೋ ಮಧ್ಯಮ, ಮೂರನೇದು ಜ್ಯೇಷ್ಠ, ನಾಲ್ಕನೇದು ಪೂರ್ಣ ಯೋಗಿಕ. ಎಲ್ಲ ಪ್ರತಿ ಸಾರಿ ಹಿಮ್ಮಡಿಯುತ್ತೇವೆ. ಆಮೇಲೆ ಐದನೇದು ಮೇರುದಂಡ. ಈಗ ಹಿಮ್ಮಡಿ ಎತ್ತೋ ಅಗತ್ಯ ಇಲ್ಲ, ನೆನಪಾಗತ್ತೆ ವಿಭಾಗೀಯ ಉಸಿರಾಟ ಈಗ ಹೇಳಿದಾಗ ನೆನಪಾಗತ್ತೆ. ಓಕೆ, ನಂತರದ ಅಭ್ಯಾಸ ಭಸ್ತ್ರಿಕಾ ಉಸಿರಾಟ. ಇದು ಉಸಿರಾಟದ ವ್ಯಾಯಾಮ, ಪ್ರಾಣಾಯಾಮ ಅಲ್ಲ ಇದು. ಈಗ ಫೋರ್ಸ್ಫುಲಿ ಇನ್ಹೇಲ್ ಮಾಡಿ. ಒನ್ ಕೈಗಳು ಮೇಲೆತ್ತಬೇಕು, ಬೆರಳು ಬ್ರೀತ್ ಔಟ್. ಇದು ನಮ್ಮ ಲಂಗ್ಸಿನ ಗಾಳಿ ಚೀಲಗಳಿದೆ, ಅಲ್ವಿಲಾಯ್ ಅಂತ ಕರೀತೇವೆ, ಅದು ಚೆನ್ನಾಗಿ ಪ್ರಚೋದನೆ ಆಗುತ್ತೆ. ನಮ್ಮ ಸಾಮಾನ್ಯ ಉಸಿರಾಟದಲ್ಲಿ ನಾವು ಮಾಡೋದು ಶಾಲೋ ಬ್ರೀತಿಂಗ್, ಶ್ವಾಸ ತಗೊಳ್ತೇವೆ ಬಿಡ್ತೇವೆ ತಗೊಳ್ತೇವೆ ಬಿಡ್ತೇವೆ. ಸಂಪೂರ್ಣವಾಗಿ ನಮ್ಮ ಶ್ವಾಸಕೋಶದ ಸಾಮರ್ಥ್ಯದ ಬಳಕೆ ಮಾಡ್ಕೊಳ್ಳಲ್ಲ. ಇದು ಚೆನ್ನಾಗಿ ಮಾಡುತ್ತೆ. ಯಾರು ಡಿಪ್ರೆಸ್ ಆಗಿರ್ತೇವೆ, ಬೆಳಗಿನ ವಯದಲ್ಲಿ ಹೆಚ್ಚು ಆಮ್ಲಜನಕದ ಅಂಶಗಳು ಬೇಕು, ಇದು ಸಹಾಯ ಮಾಡುತ್ತೆ. ಈಗ ನಾವು 12 ಬಾರಿ ಈ ರೀತಿ 1 2 ಮಾಡ್ತೇವೆ. 12ನೇ ಬಾರಿ ಕೈ ಕೆಳಗೆ ಬಿಟ್ಟು ಕೂಡಲೇ ಕಣ್ಣು ಮುಚ್ಚಿಕೊಂಡು ಉಸಿರಾಟ ಗಮನಿಸ್ತೇವೆ. ಶ್ವಾಸಕೋಶದ ಅಥವಾ ಶ್ವಾಸ ಪ್ರಕ್ರಿಯೆಗಳನ್ನು ಗಮನಿಸ್ತೇವೆ. ಗಮನಿಸ್ತಾ ಗಮನಿಸಿ ಆಗ ನೋಡಬೇಕು ಉಸಿರಾಟ ಸ್ವಲ್ಪ ನಿಧಾನ ಆಗಿರುತ್ತೆ. ಉಸಿರು ಬೇಕು ಅನ್ಸಲ್ಲ ಕೆಲವು ಕ್ಷಣ, ಹೌದಾ ಅನುಭವಕ್ಕೆ ಬಂದರೆ ಸರಿ, ಇಲ್ಲದೆ ಇದ್ರೆ ಬರಲಿಲ್ಲ ಅಷ್ಟೆ. ತಯಾರಾಗೋಣ ಅಲ್ವಾ. ಶ್ವಾಸ ತಗೊಳ್ಳಿ. ಏಕ್ ದೋ ಏಕ್ ದೋ ಬ್ರೀದ್ ಇನ್ ಬ್ರೀದ್ ಔಟ್. ಇನ್ 3 ಇನ್ 4 ಬ್ರೀದ್ ಇನ್ 5 ಫೋರ್ಸ್ಫುಲಿ 6 ಇನ್ 7 ಏಕಂ 8 ಇನ್ 9 ಇನ್ 10
ಇನ್ 11 ಇನ್ ಸ್ತಭಾ ಕಣ್ಮುಚ್ಕೊಳ್ಳಿ ಉಸಿರಾಟದ ಕ್ರಿಯೆಯನ್ನು ಗಮನಿಸಿ ಕೆಲವು ಕ್ಷಣ ಉಸಿರು ಬೇಕು ಅನಿಸೋದಿಲ್ಲ ಸ್ವಲ್ಪ ಹೊತ್ತಾದ ನಂತರ ನಿಧಾನ ಶ್ವಾಸ ಒಳಗೆ ಹಾಗೇ ಹೊರಗೆ ಹೋಗೋದು ಗುರುತಿಸಿ ವೆರಿ ಗುಡ್ ನಿಧಾನ ಕೈಬಿಡಿ ಯಾರಿಗಾದ್ರೂ ಗೊತ್ತಾಯ್ತಾ ಉಸಿರಾಟ ಸ್ವಲ್ಪ ಹೊತ್ತು ನಿಂತಾಗಾಯ್ತಾ ಸ್ವಲ್ಪ ಹೊತ್ತು ಯಾಕೆ ಅಂದರೆ ನಮ್ಮ ಶ್ವಾಸಕೋಶದ ಆಲ್ವಿಲಾಯ್ಡ್ ಇಲ್ಲ ಏರ್ ಸ್ಯಾಕ್ಸ್ ಹೆಚ್ಚೆಚ್ಚು ಆಕ್ಸಿಜನ್ ಅನ್ನು ಕನ್ಸ್ಯೂಮ್ ಮಾಡುತ್ತೆ ತಗೊಳ್ಳುತ್ತೆ ಒಳಗಿರುವ ಇಂಗಾಲಾಮ್ಲ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಎಕ್ಸ್ಪೆಲ್ ಮಾಡ್ತೇವೆ ಮಾಡೋದ್ರಿಂದ ನಮ್ಮ ಲಂಗ್ಸ್ಗಳು ಹೆಚ್ಚು ಆಕ್ಸಿಜನೇಟೆಡ್ ಆಗೋದ್ರಿಂದ ಸ್ವಲ್ಪ ಹೊತ್ತು ಉಸಿರು ಬೇಕು ಅನಿಸಲ್ಲ ಅಷ್ಟೆ ಆ ಹೊತ್ತಲ್ಲಿ ಆಲೋಚನೆಗಳು ಇರಲ್ಲ ಅಥವಾ ಆಲೋಚನೆಗಳು ಕಡಿಮೆ ಆಗುತ್ತೆ ಉಸಿರಿಗೂ ಮನಸ್ಸಿಗೂ ಸಂಬಂಧ ಇದೆ ನಂತರದ ಅಭ್ಯಾಸ ಯಾರಿಗಾದರೂ ಸ್ಪ್ಯಾಂಡೋಲೈಟಿಸ್ ಇದ್ದರೆ ಬಿ ಪಿ ಹೈ ಇದ್ದವರು ಆಯ್ತಾ ಗರ್ಭವತಿಯರು ಅಥವಾ ಗ್ಲುಕೋಮಾ ಅಂತ ಒಂದು ಸಮಸ್ಯೆ ಇದೆ ಕಿವಿ ಸೋರ್ತಾ ಇರುವವರು ಎದುರುಗಡೆ ಬಗ್ಬಾರದು ಹೇಗೆ ನೋಡ್ಕೊಳ್ಳಿ ವಾನ್ ಹೇಳಿದಾಗ ನೋಡ್ಕೊಳ್ಳಿ ಒಂದ್ಸರಿ ಶ್ವಾಸ ತಗೊಂಡು ದ್ವೇ ಹೀಗೆ ಬಗ್ಬಾರ್ದು ಅವ್ರು ಅವ್ರೇನ್ ಮಾಡಬೇಕು ಅವರು ಮಾಡಬೇಕು ಎಷ್ಟು ನಿಂತಲ್ಲೇ ಶ್ವಾಸ ತಗೊಳ್ಳಿ ಏಕ್ ಮೇಲ್ ನೋಡೋದು ದ್ವೇ ಯಾರಿಗೆ ಬಿ ಪಿ ಇದೆ ಯಾರಿಗೆ ಸ್ಪ್ಯಾಂಡೋಲೈಟಿಸ್ ಅಂತ ಸಮಸ್ಯೆ ಇದ್ದವರು ಅಥವಾ ಪ್ರೆಗ್ನೆಂಟ್ ಮಹಿಳೆಯರು ಮಾತೆಯರು ನಂತರ ಹೃದಯ ಸಂಬಂಧಿ ಸಮಸ್ಯೆ ಇರುವವರು ಇತ್ತೀಚೆಗೆ ಆಪರೇಷನ್ ಆದವರು ಗ್ಲುಕೋಮಾ ಅಂತ ಸಮಸ್ಯೆ ಇರೋರು ಕಿವಿ ಸೋರ್ತಾ ಇರುವವರು ಯಾರಾದ್ರೂ ಇದ್ರೆ ಅವರು ಇಷ್ಟು ಮಾತ್ರ ಮಾಡಬೇಕು ಏಕಂ ದ್ವೇ ಬಾಕಿಯವರಲ್ಲಿ ಏನ್ ಮಾಡಬೇಕು ನೋಡಿ ಶ್ವಾಸ ತಗೊಳ್ಳಿ ಏ ದೋ ಇಷ್ಟು ಮಾಡ್ಬೇಕು ಮಾಡೋಣ ಐದು ಸಾರಿ ಮಾಡ್ಬೇಕು ಸಿದ್ಧ ಜಾಗ್ರತೆ ಮಾಡಿ ಯಾರ್ಯಾರು ಏನ್ ಮಾಡ್ಬೇಕು ನಮ್ಗೆ ಗೊತ್ತಿದೆ ಶ್ವಾಸ ತಗೊಳ್ಳಿ ಏಕ್ ದೋ ಏಕಂ ದ್ವೇ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಆರಾಮ್ಸ್ ವೆರಿ ಗುಡ್ ಇದು ಎಲ್ಲರೂ ಮಾಡಬಹುದು ಬಲಗೈ ಶ್ವಾಸ ತಗೊಳ್ತಾ ಏಕ್ ದೋ ತೀನ್ ಚಾರ್ ಮಾಡೋಣ ಎಲ್ಲ ಬಲಗೈ ಬೆಳೆಸಿ ಏಕ್ ದೋ ತೀನ್ ಚಾರ್ ಶ್ವಾಸ ತಗೊಳ್ಳಿ ಬಿಡಿ ತಗೊಳ್ಳಿ ದೋ ಒನ್ ಟೂ ತ್ರೀ ಫೋರ್ ಎಲ್ಲ ನಮಗೆ ಮೇರುದಂಡಕ್ಕೆ ಸಂಬಂಧಪಟ್ಟ ಇಲ್ಲಿ ಸೆಳೆತ ಬಿಗಿತ ಆಗಬೇಕು ಜೊತೆಗೆ ಉಸಿರಾಟದ ಅಭ್ಯಾಸ ಕೈಗಳಿಟ್ಕೊಳ್ಳಿ ಕುರು ಕಟಿ ಚಾಲನೆ ಒನ್ ಟೂ ತ್ರೀ ಫೋರ್ ಏ ಎಲ್ಲ ಚೆನ್ನಾಗಿ ಮಾಡ್ತೀರಿ ಅಪ್ರದಕ್ಷಿಣೆ ಯಾವುದು ಗುಡ್ ಅಪ್ರದಕ್ಷಿಣೆ ಸ್ತಭ ಇದಾದ ನಂತರ ಇದು ಹೊಸ ಸೇರ್ಪಡೆ ಎಂದೆ ಇದು ನೆನಪಾಗುತ್ತೆ ಇದು ಜೋಕಾಲಿ ಉಸಿರಾಟ ಕೈಗಳು ಫ್ರೀ ಬಿಡ್ಬೇಕು ಇಲ್ಲಿ ನೋಡಿ ಒನ್ ಟೂ ತುಂಬಾ ಆರಾಮಾಗಿ ಶ್ವಾಸ ತಗೊಳ್ಳಿ ತುಂಬಾ ಲಾಭ ಇದೆ ಆಯ್ತಾ ಶ್ವಾಸ ತಗೊಳ್ಳಿ ಏಕಂ ದ್ವೇ ಏಕಂ ದ್ವೇ ಪೂರಕ ರೇಚಕ ಪೂರಕ ರೇಚಕ ಏಕಂ ದ್ವೇ ಏಕಂ ದ್ವೇ ಆರಾಮ್ಸೆ ಇದು ನೀವು ಕೃಷ್ಣನಿಗೆ ಜೋಕಾಲಿ ಆಡಿಸ್ಬೋದು ಆಟ ಆಡ್ಬೋದು ನಂತರದಲ್ಲಿ ಸ್ಟೊಕೆಡೋ ಬ್ರೀತಿಂಗ್ ಅಂತ ಇಲ್ಲಿಂದ ನೋಡಿ ಶ್ವಾಸ ತಗೊಳ್ತಾ ಒನ್ ದ್ವೇ ತ್ರೀಣಿ ಮೊದಲು ಬಲ ಎಡ ಎರಡು ಕೈ ಎರಡು ಕಡೆ ಶ್ವಾಸ ತಗೊಂಡು ಹೊರಗೆ ಬಿಡಿ ಎಲ್ಲ ಅಭ್ಯಾಸ ಮಾಡಿ ಯಾರಿಗಾದ್ರೂ ನಸಲ್ ಅಲರ್ಜಿ ಇದ್ರೆ ಸೈನಸ್ ಪ್ರಾಬ್ಲಮ್ ಇದ್ರೆ ನಮಗೆ ಸೈನಸ್ ಅಂದ್ರೆ ಈ ಎಂಟು ಇದೆ ಟೆಂಪರಲ್
ಎಥ್ಮಾಯ್ಡ್, ಮ್ಯಾಕ್ಸಲರಿ ಮತ್ತು ಇಲ್ಲಿ ಎರಡು ಕವಾಟಗಳಿದೆ. ಒಂದು ವೆಹಿಕಲ್ಗೆ ಅದರ ಮಲ ವಿಸರ್ಜನೆ ಆಗಬೇಕಾಗಿದ್ರೆ ಸೈಲೆನ್ಸರ್ ಅಂತ ಒಂದಿದೆ. ನಮ್ಮ ಸೈಲೆನ್ಸರ್ ಯಾವುದು ಗೊತ್ತಾ, ದೇಹದ ಯಾವುದೇ ಚಟುವಟಿಕೆಗೆ ಹೊರಗೆ ಹೋಗಬೇಕಾಗಿದ್ರೆ ಇಲ್ಲೆಲ್ಲ ಇರುವಂತಹ ಸೈನಸ್ಗಳು, ಕುಹರಗಳು ಅಲ್ಲಿ ಬ್ಲಾಕ್ ಆದಾಗ ಕೆಲವೊಮ್ಮೆ ಡಿಪ್ರೆಸ್ ಆಗ್ತೇವೆ. ಆಗೇನ್ ಮಾಡಬೇಕು, ಚೆನ್ನಾಗಿ ಉಸಿರಾಡಬೇಕು ಮತ್ತೆ ಹೆಚ್ಚೆಚ್ಚು ಎಕ್ಸಲೇಷನ್ ಮಾಡಬೇಕು, ಭಸ್ರಿಕ ಮಾಡಿ ಕ್ಲೀನ್ ಆಗತ್ತೆ. ಆಯ್ತಾ, ಈಗ ನಾವು ಅಭ್ಯಾಸ ಮಾಡುವಂಥದ್ದು ಸಹಾಯ ಮಾಡುತ್ತೆ. ಹೇಗೆ ಗೊತ್ತಾ, ಒನ್ ಫೋರ್ಸ್ಫುಲಿ ಎಕ್ಸೇಲ್ ಮಾಡಿ, ಎರಡು ಮೂರು ಮಾಡೋಣ ತಯಾರಾಗಿ, ಏಕಂ ದ್ವೇ ತ್ರೀಣಿ, ಏಕಂ ದ್ವೇ ತ್ರೀಣಿ, ಒಣ್ಣು ರಂಡು ಮೋಣು ನಾಳು ನಾಳಿಲ್ಲ ನಾಳೆನ ಸರಿ. ಇಷ್ಟ ಅಭ್ಯಾಸ. ನಂತರದ ಅಭ್ಯಾಸ ಯಾರ್ಯಾರು ಶುಗರ್ ಫ್ಯಾಕ್ಟರಿ ಓನರ್ಸ್ ಅವರು ಅಭ್ಯಾಸ ಮಾಡಬೇಕಾಗಿದ್ದು ಸ್ಪೈನಲ್ ಟ್ವಿಸ್ಟಿಂಗ್ ನೋಡಿ, ಒನ್ ಟೂ ತ್ರೀ ಫೋರ್. ಇದು ಪ್ಯಾನ್ಕ್ರಿಯಾಸ್ಗಳನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಸರಳವಾಗಿ ಯೋಗ ನಿಮಗೆ ಏನು ಕೊಡಲ್ಲ, ನಿಮ್ಮ ಒಳಗಿರುವಂತಹ ರೋಗ ಪ್ರತಿರೋಧಕ ಶಕ್ತಿ ಇಮ್ಯುನಿಟಿ ಪವರ್ ಅನ್ನು ಚೆನ್ನಾಗಿ ಮಾಡುತ್ತೆ. ಮಾಡೋಣ ತಯಾರಾಗಿ, ಅದು ವಿಶೇಷ. ಏಕಂ ದ್ವೇ ತ್ರೀಣಿ ಚತ್ವಾರಿ, ಏಕಂ ದ್ವೇ ತ್ರೀಣಿ ಚತ್ವಾರಿ, ಒನ್ ಟೂ ತ್ರೀ ಫೋರ್, ಒನ್ ಟೂ ತ್ರೀ ಫೋರ್, ಒನ್ ಹಿಂದೆ ಮುಂದೆ ಹಿಂದೆ ಮುಂದೆ ಸ್ತಭ. ಕಷ್ಟ ಆಗತ್ತಾ, ಯಾರಿಗ ತಲೆ ತಿರುಗ್ತಾ ಇಲ್ಲ ಬಚ, ಎಲ್ಲ ಕುತ್ಕೊಳ್ಳಿ. ಅಯ್ಯಪ್ಪ ಹರೇ ಕೃಷ್ಣ. ಈಗ ಇನ್ನೊಂದು ಗಮನಿಸಿ, ಈಗ ನಾನು ಇನ್ನು ಮೂರು ಪ್ರಾಣಿಗಳ ಉಸಿರಾಟದ ಅಭ್ಯಾಸವನ್ನು ನಿಮಗೆ ತೋರಿಸ್ತಾ ಇದ್ದೆ. ಮೊದಲನೇದು ಟೈಗರ್ ಸ್ಟ್ರೆಚಿಂಗ್ ಅಥವಾ ಕ್ಯಾಟ್ ಬ್ರೀತಿಂಗ್. ಏನಿದು ಕ್ಯಾಟ್ ಬ್ರೀತಿಂಗ್? ಇದು ಅಷ್ಟೇ, ಯಾರಿಗೆ ಬೆನ್ನು ನೋವಿರುವವರು, ಡಯಾಬಿಟಿಕ್ ಇರುವವರು, ಜೊತೆಗೆ ಅಸ್ತಮ್ಯಾಟ್ಸ್ ಉಸಿರಾಟದ ಸಮಸ್ಯೆ ಇರುವವರಿಗೆ ಈ ಮೂರು ಹೇಳ್ಕೊಡುವಂಥದ್ದು ತುಂಬ ಸಹಾಯ ಮಾಡುತ್ತೆ. ಹೇಗೆ ನೋಡ್ಕೊಳ್ಬೇಕು, ಪ್ರಾರಂಭದಲ್ಲಿ ನಮ್ಮೆರಡು ಮಂಡಿಗಳಲ್ಲಿ ಅಂತರ ಕೊಡಬೇಕು. ಮತ್ತು ಬೆಕ್ಕು ಹೇಗಿರುತ್ತಲ್ಲ, ಬೆಕ್ಕಿನ ಥರ ಇರಬೇಕು. ಇದಾದ ನಂತರ ಕೈ ಬಗ್ಗಿಸಬಾರದು. ಇಲ್ಲಿಂದ ಶ್ವಾಸ ಒಳಗೆ ತಗೊಳ್ತಾ ಬೆನ್ನು ಹಳ್ಳ ಮಾಡಬೇಕು. ಏಯ್ ತಲೆ ಎತ್ತಿ ದ್ವೇ. ಕೆಲವು ಸರಿ ನೀವು ಬೆಕ್ಕು ಹ್ಞೂ ನೋಡಿದ್ದೀರಾ, ಅದೇ ಹ್ಞೂ ಎಕ್ಸಸೈಸ್ ಇದು. ಶ್ವಾಸ ತಗೊಳ್ಬೇಕು ನೋಡಿ, ಇನ್ನೊಮ್ಮೆ ನೋಡಿ, ಏಕ್ ದ್ವೇ, ಏಕಂ ದ್ವೇ. ಒಂದು ಐದು ಸರಿ ನಿಧಾನ ಮಾಡೋದು, ಆಮೇಲೆ ಸ್ವಲ್ಪ ವೇಗವಾಗಿ ಒನ್ ಟೂ ಏಕ್ ದೋ ಏಕಂ ದ್ವೇ. ಕೈಯಲ್ಲಿ ಆಡಿಸ್ಬಾರ್ದು, ಕೈ ನೇರ. ಇದು ಮಾಡಿದ ನಂತರ ನಿಮ್ಮ ಬೆನ್ನುಮೂಳೆ ಈ ಭಾಗವನ್ನೆಲ್ಲ ಗಮನಿಸಿ ಎಷ್ಟು ಫ್ಲೆಕ್ಸಿಬಲ್ ಆಗಿರುತ್ತೆ ಅಂತ. ತಯಾರ ಸಿದ್ಧರಾಗಿ ಬೆಕ್ಕಿನ ಸ್ವಲ್ಪ ಹಿಂದೆ, ಹಾ ನಾಲ್ಕು ಕಾಲಲ್ಲಿ ನಿಂತ್ಕೊಳ್ಬೇಕು, ಹುಲಿ ಹುಲಿ ಉಸಿರಾಟ. ಸಿದ್ಧರಾಗಿ ಏಕಂ ಬೆನ್ನು ಹಳ್ಳ ತಲೆ ಎತ್ತಿ ದ್ವೇ ಮೇಲ್ ನೋಡಿ, ಏಕಂ ದ್ವೇ, ಏಕಂ ದ್ವೇ, ಪೂರಕ ರೇಚಕ ಪೂರಕ ರೇಚಕ, ಏಕಂ ದ್ವೇ ಏಕಂ ದ್ವೇ. ಫಾಸ್ಟರ್ ದೋ ಏಕ್ ದೋ ಏಕ್ ದೋ ಏಕ್ ದೋ ಏಕ್. ಸ್ತಭ, ನಾವು ಕೈ ಮಾತ್ರ ಮೇಲೆ ಕೆಳಗೆ ಅಲ್ಲ, ಇಲ್ಲಿ ಈ ದೇಹ ನೋಡಿ, ನಮ್ಮ ಅಗ್ರೇಸರರು ನೋಡಿ, ಒನ್ ದೇಹ ಒಳಗೆ ದೋ, ಬಾಡಿ ಮೂವ್ ಆಗ್ಬೇಕು ಈ ದೇಹ. ಎಲ್ಲ ಕೂತ್ಕೊಳ್ಳಿ, ಈಗ ಕೂತಲ್ಲೇ ಮಾಡಿ ನೋಡೋಣ. ಹೀಗಿದ್ದಾಗ
ಶ್ವಾಸ ತಗೊಳ್ಳಿ ಏಕ್ ಮೇಲೆ ದೌ ಬೆನ್ಗುನ್ ಮಾಡಿ ಏಕ್ ದೌ ಇಷ್ಟು ಅಭ್ಯಾಸ. ನಂತರದ ಅಭ್ಯಾಸ ಇದೆಲ್ಲವೂ ಸಹ ಲೋನಾವಲ ಅನ್ನುವಂಥ ಒಂದು ಸ್ಥಳ ಇದೆ ಇಲ್ಲಿ ಪುಣೆಯಿಂದ ಮುಂಬೈಗೆ ಹೋಗೋ ದಾರಿಯಲ್ಲಿ ಚಿಕ್ಕಿ ಗೊತ್ತಾ ಲೋನಾವಲ ಚಿಕ್ಕಿಗೆ ಫೇಮಸ್ ಅದು. ಆದರೆ ಮದ್ದೂರು ವಡೆಗೆ ಫೇಮಸ್, ಮಂಗಳೂರು ಬಜ್ಜಿಗೆ ಫೇಮಸ್, ಅಲ್ಲಿ ಲೋನಾವಲ ಚಿಕ್ಕಿಗೆ ಫೇಮಸ್. ತಿರುನಲ್ವೇಲಿ ಹಲ್ವಾ ಫೇಮಸ್, ಹಾ ವೆರಿ ನೈಸ್, ಒಂದು ಫೇಮಸ್ ಇದೆ ಆಯ್ತಾ. ಹಾಗೆ ವಕರಂಗ ಅಪ್ಪಡಿನಾ ಪುಣಾದ ಹತ್ರ ಲೋನಾವಲ ಅಂತ ಇದೆ, ಅಲ್ಲಿ ಸ್ವಾಮಿ ಮಾಧವದಾಸ್ಜಿ ಅಂತ ಒಬ್ರು ಹಿಮಾಲಯನ್ ಯೋಗಿ, ಅವರ ಶಿಷ್ಯರೇ ಕುವಲಯಾನಂದ, ಅವರ ಶಿಷ್ಯರೇ ಇನ್ನೊಬ್ರು ಸ್ವಾಮಿ ದಿಗಂಬರ್. ಎಲ್ಲ ಯತಿ ಪರಂಪರೆ ಅದು, ಯತಿ ಪರಂಪರೆ ಸನ್ಯಾಸ ಪರಂಪರೆ, ಯತಿಗಳು ಅಂದ್ರೆ ಸನ್ಯಾಸ ಪರಂಪರೆ. ಅವರು ಯೋಗ ಸಾಧಕರು ಹೌದು, ಮತ್ತೆ ಸ್ವಾಮಿ ಕುವಲಯಾನಂದ ಅನ್ನೋರು ಖುದ್ದು ಅವರು ಸೈಂಟಿಸ್ಟ್. ವಿಶ್ವದಲ್ಲಿ ಯೋಗವನ್ನು ಪ್ರಯೋಗಶಾಲೆಗೆ ತಂದ ಮೊದಲ ಸಂಸ್ಥೆ ಅದು. ತುಂಬಾ ಚೆನ್ನಾಗಿದೆ, ಯಾಕೆಂದ್ರೆ ಆಧುನಿಕ ಪ್ರಪಂಚ ಸ್ವೀಕಾರ ಮಾಡೋದು ಯಾವಾಗ ಗೊತ್ತಾ, ವೈಜ್ಞಾನಿಕವಾಗಿ ಪ್ರೂವ್ ಆದಾಗ. ಹಾಗೆ ನಮ್ಮ ಎಲ್ಲ ಟೆಕ್ಸ್ಟ್ಗಳು ಹೇಳುತ್ತೆ, ಹಠಯೋಗ ಪ್ರದೀಪಿಕಾ, ಘೇರಂಡ ಸಂಹಿತ, ಪಾತಂಜಲ ಯೋಗ ದರ್ಶನ, ಉಪನಿಷತ್ತಲ್ಲಿ ಹೀಗೆ ಮಾಡಿದೆ, ಹೀಗೆ ಹೀಗೆ ಎಲ್ಲ ಅನುಕೂಲತೆಗಳು ಎಲ್ಲವನ್ನು ಹೇಳುತ್ತೆ. ಆಯುರ್ವೇದ ಹೀಗೆ ತಿಳಿಸುತ್ತೆ. ಇದು ಹೌದು ಅಂತ ಗೊತ್ತಾಗೋದು ಯಾವಾಗ ಅಂದ್ರೆ ವೈಜ್ಞಾನಿಕವಾಗಿ ಆಧಾರ ಸಹಿತ ಕೊಡಬೇಕು. ಸ್ವಾಮಿ ಕುವಲ್ಯಾನಂದ ಅನ್ನೋರು ಅದನ್ನ ಪ್ರಯೋಗ ಮಾಡಿದ್ರು, ಪ್ರಯೋಗಶಾಲೆ ತಂದ್ರು, ಇದರ ಅಭ್ಯಾಸ ಮಾಡಿ ಇದು ಲಾಭ ಆಗತ್ತೆ ಅಥವಾ ಆಗಲ್ಲ, ಎರಡನ್ನ ಅವ್ರು ಕೊಟ್ರು. ನಂತರದಲ್ಲಿ ಇಡೀ ವಿಶ್ವ ಯೋಗದ ಕಡೆ ನೋಡ್ಲಿಕ್ಕೆ ಆರಂಭ ಮಾಡಿದ್ರು. ಯಾಕೆ ಹೇಳಿ, ಅದರಿಂದ ಲಾಭ ಇದೆ ಆಯ್ತಾ. ಯೋಗದ ಉದ್ದೇಶ ಬರೀ ಆರೋಗ್ಯ ಅಲ್ಲ ಆಯ್ತಾ, ಆದರೂ ಇದರ ಲಾಭವನ್ನು ನಾವು ಪಡಿಬೇಕು. ಆನಂದವಾಗಿ ಆರಾಮಾಗಿರ್ಬೇಕಾಗಿದ್ರೆ ಹೆಲ್ಪ್ ಮಾಡಿದೆ ಈ ಅಭ್ಯಾಸ ಮಾಡಿದ. ನಮ್ಮ ಟೈಗರ್ ಸ್ಟ್ರೆಚಿಂಗ್ ಅಥವಾ ಮಾರ್ಜಾಲ ಉಸಿರಾಟದ ವ್ಯಾಯಾಮ ತುಂಬಾ ಸಹಾಯ ಮಾಡುತ್ತೆ ಶ್ವಾಸಕೋಶ ಸಮಸ್ಯೆಗಳ ಸಂಬಂಧಿ ಸಮಸ್ಯೆಗಳು. ಇನ್ನೊಂದು ಅಭ್ಯಾಸ ಏನಂದ್ರೆ, ಕೆಲವು ಚೆನ್ನಾಗಿ ಹಲ್ಲು ದಂತ ಮಾರ್ಜನ ಮಾಡ್ತಾರೆ ಆದರೆ ಬಾಯಿ ವಾಸನೆ ಇರುತ್ತೆ, ಕೆಲವರಿಗೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಇರುತ್ತೆ, ಕೆಲವರಿಗೆ ಅವರು ಪ್ಯಾನ್ಕ್ರಿಯಾಸ್ ಚೆನ್ನಾಗಿ ಸ್ಟಿಮ್ಯುಲೇಟ್ ಆಗಲ್ಲ ಅಂತ ಹೇಳಿ ರಕ್ತದ ಸಮಸ್ಯೆ ಇದರಲ್ಲಿ ಅದು ಸಕ್ಕರೆಯ ಅಂಶಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ಇನ್ನೊಂದು ಪ್ರಾಣಿಯ ಉಸಿರಾಟದ ವ್ಯಾಯಾಮ ಸಹಾಯ ಮಾಡುತ್ತೆ, ಅದುವೇ ಡಾಗ್ ಬ್ರೀತಿಂಗ್. ಡಾಗ್ ನಾಯಿ ಉಸಿರಾಟ ಕೊಡಿ, ತುಂಬಾ ಸಹಜವಾಗಿ ಕೆಳಗೆ ಹೀಗೆ ಇಟ್ಕೊಳ್ಬೇಕು, ನನ್ನನ್ನು ನೋಡ್ಕೊಳ್ಳಿ ಒಂದ್ಸರಿ, ನಾಲ್ಗೆ ಹೊರಗೆ ಹಾಕಿ ಹೊಟ್ಟೆ ಫ್ಲಾಪ್ ಮಾಡಬೇಕು, ಗೊತ್ತಾಯ್ತಾ, ಒಳಗೆ ಹೊರಗೆ ಒಳಗೆ ಹೊರಗೆ. ಈಗ ಒಂದು 20 ಸೆಕೆಂಡ್ ಬಾಯಲ್ಲಿ ಉಸಿರಾಡಬೇಕು, ಹೀಗೆ ನೋಡ್ಕೊಳ್ಳಿ ಇಲ್ಲಿಂದ. ನೋಡಿ ಎಷ್ಟು ಜನ ಮಾಡ್ತೀರಿ ನೋಡ್ಬೇಕೀಗ, ಯಾರೋ ಬೌ ಅನ್ಬೇಡಿ, ನಾಯಿ ಉಸಿರಾಟ ಮಾತ್ರ. ತಯಾರಾಗಿ ಹಿತವಾಗಿ ರಿದಮಿಕ್ ಹೊಟ್ಟೆ ಫ್ಲಾಪ್ ಮಾಡಿ, ಇದರ ಲಾಭ ಹೇಳ್ತೇನೆ. ಯಾರು ಆಸಿಡಿಟಿ ಗ್ಯಾಸ್ಟ್ರಿಕ್ ಮಹಾಶಯರು ಇದ್ದಾರಲ್ಲ ಹೋಗುತ್ತೆ, ಅದ್ರ ಜೊತೆಗೆ ನೀರು ಕುಡಿಬೇಕು ಆಯ್ತಾ. ಇಲ್ಲಿ ಪ್ಯಾನ್ಕ್ರಿಯಾಟ್ ಸ್ಟಿಮ್ಯುಲೇಟ್ ಆಗುತ್ತೆ, ಕಿಡ್ನಿ ಪ್ರಚೋದನೆ ಆಗುತ್ತೆ, GIT ಅಂತಾರೆ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್. ಈ ಮಧ್ಯಪ್ರದೇಶಕ್ಕೆ ನಾವು ಹೆಚ್ಚು ಎಕ್ಸಸೈಸೇ ಕೊಡಲ್ಲ, ಬರೀ ಒಳಗೆ ಲೋಡ್ ಮಾತ್ರ ಮಾಡೋದು, ಎಕ್ಸಸೈಸ್ ಕೊಡುವ ಅಭ್ಯಾಸ ಇದು. ಜೊತೆಗೆ ಉಸಿರಾಟದ ಸಮಸ್ಯೆಗಳ ಆರಾಮಾಗ್ಲಿಕ್ಕೆ ಸಹಾಯ ಮಾಡುತ್ತೆ ಡಾಗ್ ಬ್ರೀತಿಂಗ್, ಶ್ವಾನ ಉಸಿರಾಟ ಸಿದ್ಧ. ಹೀಗೆ ಕೂತ್ಕೊಳ್ಳೋಣ, ಕೈಗಳು ಹೀಗೆ ಹಾಗೂ ಮಾಡಬಹುದು. ಓಕೆ, ಯಾರಿಗೆ ಆಗೋದಿಲ್ಲ ವಜ್ರಾಸನ ಕೂತಲ್ಲಿ ಮಾಡಬಹುದು, ನಾಲ್ಗೆ ಹೊರಗೆ ಮುಖದಲ್ಲಿ ಆರಾಮ್, ಬಾಯಲ್ಲಿ ಉಸಿರಾಟ ಕುರು. ನಾಲ್ಗೆ ಹೊರಗೆ ನಾಲ್ಗೆ ಹೊರಗೆ ನೀವು ಕೂತಲ್ಲೇ ಮಾಡಿ, ಅಲ್ಲೇ ಅಲ್ಲೇ ಮಾಡಿ, ಅಲ್ಲೇ ಅಲ್ಲೇ ಮಾಡಿ, ಅಲ್ಲೇ ಮಾಡಿ, ಅಲ್ಲೇ ಮಾಡಿ. ಸ್ತಭ ಏ, ನಮ್ಮಲ್ಲಿ ಕೆಲವೆಲ್ಲ ಸ್ಮೈಲಿ ಡಾಕ್ಸ್ ಇದೆ, ಸ್ಮೈಲಿ ಡಾಕ್ಸ್ ಗೊತ್ತಾ, ನಗ್ತಾ ಇದೆ, ವೆರಿ ಗುಡ್. ಕಷ್ಟ ಆಗುತ್ತಾ ಇದೋ, ಇಷ್ಟಪಡಬೇಕೋ, ಸರಳವಾಗಿದೆ, ನಾಲ್ಗೆ ಹೊರಗಾಕಿ ಹೊಟ್ಟೆ ಮಾಡಬೇಕು. ಇನ್ನೊಂದು ಪ್ರಾಣಿಯನ್ನ
ಉಸಿರಾಟವನ್ನು ನಾವು ಅನುಸರಿಸಬೇಕು. ಅದೇ ಋಗ್ವೇದ ಹೇಳುತ್ತೆ, ಆನೋ ಭದ್ರಾರುತವೋ ಎಂತು ವಿಶ್ವತಃ, ಒಳ್ಳೆಯ ವಿಚಾರ ಎಲ್ಲ ದಿಕ್ಕಿನಿಂದ ಬರಲಿ ಸ್ವೀಕರಿಸಿ. ಯಾಕೆ ಹೇಳಿ, ನಮ್ಮನ್ನು ಉದ್ಧರಿಸಿಕೊಳ್ಳಿಕ್ಕೆ. ಈ ಪ್ರಾಣಿಯಲ್ಲಿ ಇದು ಅಭ್ಯಾಸ ಮಾಡಿದ್ರೆ ಅದಕ್ಕೆ ತನ್ನದೇ ಆದ ಲಾಭಗಳಿದೆ. ಹಾಗಾಗಿ ನಾವು ಮಾಡಬೇಕು, ಯಾವಾಗಲೂ ಬಾಯಲ್ಲಿ ಉಸಿರಾಡಬಾರ್ದು, ಈ ಉದ್ದೇಶಕ್ಕೆ ಮಾತ್ರ ಮಾಡಬೇಕು. ಇನ್ನೊಂದು ಮೊಲದ ಉಸಿರಾಟ, ಅದು ತುಂಬ ಸರಳ. ಕೈಗಳನ್ನು ಹೀಗೆ ನನ್ನ ನೋಡ್ಕೊಳ್ಳಿ, ಸರಿ ಹೇಗೆ ಈಗ ಮಾಡಿದ ನಂತರ ನಾಲ್ಗೆ ಸ್ವಲ್ಪ ಹೊರಗೆ ಹಾಕಿ ಶಾಲೋ ಬ್ರೀತಿಂಗ್, ಸ್ವಲ್ಪ ಫಾಸ್ಟ್ ಬ್ರೀತಿಂಗ್ ನೋಡಿ, ಇನ್ ಔಟ್ ಇನ್ ಔಟ್, ಫಾಸ್ಟ್ ಬ್ರೀತಿಂಗ್, ರಿದಮಿಕ್ ಬ್ರೀತಿಂಗ್ ಮಾಡೋಣ. ಹೀಗೆ 20 ಸೆಕೆಂಡ್ ಕೂತು, ಒಳಗೆ ಹೊರಗೆ ಒಳಗೆ ಹೊರಗೆ ಒಳಗೆ ಹೊರಗೆ, ಶ್ವಾಸ ಒಳಗೆ ಹೊರಗೆ ಒಳಗೆ ಹೊರಗೆ. ಆರಾಮ್ಸೆ ಕೂತ್ಕೊಳ್ಳಿ ನೋಡೋಣ, ಎಷ್ಟು ಚೆನ್ನಾಗಿ ಮಾಡಿದ್ದೆ ಗೊತ್ತಾ. ಒಂದೊಂದು ಹುಲಿ ಹುಲಿಗಳಾಗಿ, ಮಾರ್ಜಾಲ ಉಸಿರಾಟ, ಶ್ವಾನ ಉಸಿರಾಟ, ಮೂರನೇದು ಮೊಲದ ಉಸಿರಾಟ. ನಿನ್ನೆ ನಾವೊಂದು ಅಭ್ಯಾಸ ಮಾಡಿದ್ವಿ, ಕರ್ಣ ಚೈತನ್ಯ ಮಾಲಾಕ್ರಿಯೆ ಮಾಡೋಣವಾ. ಸಿದ್ಧ ನಿಂತ್ಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ ಹೇಳಬೇಕು ಸಿದ್ಧರಾಗಿ. ನಮ್ಮ ನಮ್ಮ ಕಿವಿ ಚೆನ್ನಾಗಿ ಹಿಂಡ್ಕೊಳ್ಬೇಕು. ಯಾರ ಕಿವಿ ಅಂತ ತಿಳ್ಕೊಳ್ತೀರಿ, ಇನ್ನೊಬ್ಬರ ಕಿವಿ ಅಂತ ತಿಳ್ಕೊಂಡ್ರೆ ಚೆನ್ನಾಗಿ ಹಿಂಡ್ತೀರಿ. ನಮ್ಮ ಮೈಸೂರಲ್ಲೊಂದು ಶಾರದಾ ವಿಲಾಸ ಕಾಲೇಜ್ ಇದೆ, ಆ ಕಾಲೇಜಲ್ಲಿ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಸುಮಾರು 400-500 ಜನ ದೂರ ಇತ್ಕೋತಿದ್ರು. ಅವರಲ್ಲಿ ಹೇಳಿದೆ ನಾನು, ಕಿವಿ ಹಿಂಡ್ಕೊಳ್ಳಿ ಸ್ವಲ್ಪ ನಿಧಾನ ನೋಡ್ತಾ, ಯಾರ್ದೋ ನಮ್ಮ ಕಿವಿ ಅಲ್ವಾ, ಮೃದುವಾಗಿ ಎಳಿತಾ ಇದ್ರು. ಆಗ ಅವರಿಗೆ ಹೇಳಿದೆ, ಇದು ಇನ್ನೊಬ್ಬರು ಕಿವಿ ಅಂತ ತಿಳ್ಕೊಂಡು ಹಿಂಡ್ಕೊಳ್ಳಿ, ಪ್ರಚೋದನೆ ಕೊಡಿ ಅಂದಾಗ ಅವರು ಕೊಡ್ಲಿಕ್ಕೆ ಶುರು ಮಾಡಿದ್ರು. ಆದ್ರೆ ಒಬ್ಬ ಮಹಿಳೆ ಅಮ್ಮ ಏನ್ ಮಾಡಿದ್ರು, ಮುಖಾನೂ ಹಿಂಡ್ತಾ ಇದ್ರು, ಕಿವಿ ಚೆನ್ನಾಗಿ ಎಳಿತಾ ಇದ್ರು, ಪ್ರಾಯಶಃ 1-2 ಇಂಚು ದೊಡ್ಡದಾಗುತ್ತೆ ಅಂತ ತಿಳ್ಕೊಂಡೆ. ಆಮೇಲೆ ಕೇಳಿ ಗಮ್ಮತ್ತು, ಅದಕ್ಕೆ 4 ನಿಂತು ನೋಡಿದೆ. ಆಮೇಲೆ ಅದೆಲ್ಲ ತನ್ಮಯವಾಗಿ ಕಿವಿ ಹಿಂಡ್ಕೊಂಡಾದ ನಂತರ, ಯಾರ ಕಿವಿ ಅಂದೆ, ನನ್ನ ಗಂಡಂದ್ರಿ ಅಂದೆ. ಪ್ರಾಯಶಃ ನಿಜವಾಗ್ಲೂ ಮಾಡ್ಲಿಕ್ಕಂತೂ ಆಗಲ್ಲ. ಆಮೇಲೆ ಗುಟ್ಟಲ್ಲಿ ಕೇಳ್ತೇನೆ ಯಾರ್ಯಾರು ಕಿವಿ ಅಂತ, ಕೆಲವರೆಲ್ಲ ನಮ್ಮ ಬಾಸ್ ಗೀಸೆಲ್ಲ ಹೇಳ್ತಾರೆ ಏನೋ, ನೋಡೋಣ. ತಯಾರಾಗಿ ತುಂಬ ಚೆನ್ನಾಗಿ ಪ್ರಚೋದನೆ ಮಾಡಬೇಕು, ಅಲ್ಲಿ ಪ್ರೆಸ್ ಮಾಡಿ ಪ್ರಚೋದನೆ ಕೊಡಿ. ತಯಾರಾಗೋಣ, ಏಕಂ ಹೇಳಿ, ದ್ವೇ ಸ ರೇ ಗ ಮಸಾಜ್ ಮಾಡಿ ಒಳಗೆ ಒಳಗೆಲ್ಲ. ನಮ್ಮ ಕಿವಿಯಲ್ಲಿರುವಂತಹ 38 ಪ್ರತಿಕ್ರಿಯಾತ್ಮಕ ಬಿಂದುಗಳು, ರಿಫ್ಲೆಕ್ಸ್ ಪಾಯಿಂಟ್ಸ್ ಗಳನ್ನ ಪ್ರಚೋದಿಸ್ತೇವೆ. ವಾಪಸ್ ಸಾ ನೀ ದ ಪ ರೇ ಸಾ. ಕಿವಿ ಈ ಆರಾಮ್ಸೆ. ಇದ್ರ ಬಗ್ಗೆ ನನ್ನ ಸಂಶೋಧನೆ ಹೇಳಿದ್ವಲ್ಲ, ಡಾಕ್ಟರ್ ತ್ರಿವೇಣಿ ಅಂತ ಮೈಸೂರಲ್ಲಿ ಒಬ್ಬರಿದ್ದಾರೆ, ಅವ್ರು ಮೆಡಿಕಲ್ ಡಾಕ್ಟರ್. ಅವರಿಗೆ ಈ ಟೆಕ್ನಿಕ್ ಹೇಳಿದೆ. ಅವರು ಅವರ ಕ್ಲಿನಿಕ್ಗೆ ಹೋದಾಗ, ಹಾಸ್ಪಿಟ್ಲಿಗೆ ಹೋದಾಗ, ಮೊದಲ ಪೇಷಂಟೇ ಬಿ ಪಿ ಪೇಷಂಟ್. ಅವರಿಗೊಂದು ಪ್ಯಾರಾಮೀಟರ್ ಹಾಕಿ ಚೆಕ್ ಮಾಡಿದ್ರು, ಬರೆದಿಟ್ಕೊಂಡ್ರು. ಸ್ವಲ್ಪ ಕುತ್ಕೊಂಬ ಅಂತ ಹೇಳಿ ಅವರಿಗೆ ಕಿವಿ ಹಿಂಡ್ಲಿಕ್ಕೆ ಹೇಳಿ ಇದರ ಅಭ್ಯಾಸ ಮಾಡಿಸಿ, 1-1.5 ನಿಮಿಷದ ಅವಧಿಯಲ್ಲಿ ಮತ್ತೊಮ್ಮೆ ಚೆಕ್ ಮಾಡಿದಾಗ ಬಿ ಪಿ ಡೌನ್. ಇತ್ತೀಚೆಗೆ ಡಾಕ್ಟರ್ ಕೃಷ್ಣಮೂರ್ತಿ ಅಂತೇಳಿ, ಅವರು CFTRA ಅಂತಿದೆ, ಅದರ ಸೈಂಟಿಸ್ಟ್, ಕ್ಯಾಂಪ್ ಆದಾಗ ಎಲ್ಲ ಸರ್ ಇದೆಲ್ಲ ಪ್ರಾರಂಭದಲ್ಲಿ ಪ್ರಾಣಾಯಾಮ, ಇದು ಉಸಿರಾಟದ ವ್ಯಾಯಾಮ ಮತ್ತು ಮಂತ್ರಾಲಯ ಹೇಳ್ತೀವಲ್ಲ ಅದರ ಕಾರಣ ಇರುತ್ತೆ ಅಂತ ಹೇಳಿ, ಶಿಬಿರ ಆರಂಭ ಆಗುವ ಮೊದಲೇ ನೇರವಾಗಿ ಕರ್ಣ ಚೈತನ್ಯ ಮಾಡಿಸಿ ಬಿ ಪಿ ಚೆಕ್ ಮಾಡಿದ್ದು. ಆಮೇಲೆ ಮತ್ತೆ ನಾವು ಮಾಡಿದ ಮೊದಲು ಮತ್ತು ನಂತರ ಚೆಕ್ ಮಾಡಿದಾಗಲೂ
ಆಗಲೂ ಕಡಿಮೆ ಆಗಿತ್ತು. ಇದು ಆಗೋದು ಖಂಡಿತ, ಆದರೆ ಎಷ್ಟು ಅವಧಿ ಅದೆಲ್ಲ ಸಂಶೋಧನೆ ಆಗಬೇಕು. ಎಡಗೈ ಬಲಗಿವಿ ಕೊಡಿ, ಬಲಗೈ ಎಡಗಿವಿ ಕೊಡಿ. ಓಂ ಶ್ರೀ ಗುರುಭ್ಯೋ ನಮಃ, ಆನಂದ ತೀರ್ಥ ಗುರುಭ್ಯೋ ನಮಃ, ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ. ಎಲ್ಲ ನಮ್ಮ ಯತಿ ಪರಂಪರೆ ನೆನಪು ಮಾಡ್ಕೊಳ್ಳೋಣ. ಸಿದ್ಧ. ಓಂ ಶ್ರೀ ಗುರುಭ್ಯೋ ನಮಃ ಹೇಳಿ. ಓಂ ಶ್ರೀ ಗುರುಭ್ಯೋ ನಮಃ. ಏಕಂ ಬಸ್ಗೆ ಇನ್ನೊಮ್ಮೆ. ಓಂ ಶ್ರೀ ಗುರುಭ್ಯೋ ನಮಃ. ದ್ವೇ. ಓಂ ಶ್ರೀ ಗುರುಭ್ಯೋ ನಮಃ. ತ್ರೀಣಿ. ಒಟ್ಟಿಗೆ ಹೇಳೋಣ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಕೊನೇ ಬಾರಿ. ಓಂ ಶ್ರೀ ಗುರುಭ್ಯೋ ನಮಃ. ಸ್ತಭಾ. ಕೈಗಳು ಬಿಡಿ. ಕಷ್ಟ ಆಗತ್ತಾ? ಗುರುಸ್ಮರಣೆ ಮಾಡ್ತಾ ಇದು ಮಾಡೋದ್ರಿಂದ ಸಯಾಟಿಕಾ ಅಂತ ಒಂದು ನರ ಇದೆ, ಅದು ಸ್ಟ್ರೆಂಥನ್ ಆಗುತ್ತೆ, ಗಂಟುಗಳು ಚೆನ್ನಾಗಿ ಮಾಡುತ್ತೆ, ಬೌವೆಲ್ ಮೂಮೆಂಟ್ ಅನುಕೂಲ ಮಾಡುತ್ತೆ ಇದು ಅಭ್ಯಾಸ. ನಂತರದ ಅಭ್ಯಾಸ ನೋಡಿ. ಹಸ್ತ ಬಿಂದು ಪ್ರಚೋದಕ ಒಂದೇ ಮಾತ್ರಂ ಚಪ್ಪಾಳೆ. ಕೈಗಳು ಹೀಗಿಟ್ಕೊಳ್ಬೇಕು. ಒಂದೇ ಮಾತ್ರಂ ಹೇಳಿದಾಗ ಕೈಗಳು ವಿಸ್ತಾರ, ನೀವು ಒಂದೇ ಮಾತ್ರಂ ಹೇಳಿದಾಗ ಕೈಗಳು ನಮಸ್ಕಾರ ವಂದಿಸಬೇಕು. ಸಿದ್ಧ. ವಂದೇ ಮಾತರಂ. ಜೋರಾಗಿ ಹೇಳಬೇಕು ವಂದೇ ಮಾತರಂ. ತಾಯಿ ಭಾರತಿಗೆ ವಂದಿಸೋಣ. ವಂದೇ ಮಾತರಂ, 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 ವಂದೇ ಮಾತರಂ. ಕಣ್ಣು ಮುಚ್ಕೊಳ್ಳಿ. ಕೈಗಳೆರಡರ ಮಧ್ಯದಲ್ಲಿ ಅಂತರ ಕೊಡಿ, 1-2 millimeter. ಸ್ಲೋಲಿ ವೈಡರ್. ನಿಧಾನವಾಗಿ ಕೈಗಳು ದೂರ ತಗೊಳ್ಳಿ, 2-3-4-5 inches ದೂರ ತಗೊಳ್ಳಿ. ಹಾಗೇ ಕೈ ಹತ್ತಿರ ತನ್ನಿ. ಕ್ಲೋಸರ್ ಅಂಡ್ ವೈಡರ್. ಹತ್ತಿರ ತನ್ನಿ, ದೂರ ತಗೊಳ್ಳಿ. ನಮ್ಮೆರಡು ಕೈಗಳ ಮಧ್ಯದಲ್ಲಿ ಅಯಸ್ಕಾಂತೀಯ ಶಕ್ತಿಯ ಅನುಭವ ಗಮನಿಸಿ. ಅಟ್ರಾಕ್ಷನ್ ರಿಪಲ್ಷನ್, ಆಕರ್ಷಣೆ ವಿಕರ್ಷಣೆ ಗಮನಿಸಿ. ಏನೋ ಮ್ಯಾಗ್ನೆಟ್ ಇದೆ. ನೋಡಿ, ಗಮನಿಸ್ತಾ ಬನ್ನಿ. ಹತ್ತಿರ ದೂರ, ಹತ್ತಿರ ದೂರ, ಹತ್ತಿರ ದೂರ. ಮತ್ತೊಮ್ಮೆ ಕೈಗಳು ಹತ್ತಿರ ತನ್ನಿ, ಹತ್ತಿರ ತನ್ನಿ. ನಮಸ್ಕಾರ ಸ್ಥಿತಿ. ಒಮ್ಮೆ ಎಲ್ಲ ಓಂ ಹೇಳಿ. ಓಂ. ಕೈಗಳು ಬೆರಳುಗಳನ್ನು ಮಡಚಿ. ನಿಧಾನವಾಗಿ ನಿಮ್ಮ ದೇಹದಲ್ಲಿ ಎಲ್ಲಿ ನೋವಿದೆ ಅಲ್ಲಿಟ್ಕೊಳ್ಳಿ. ನಿಮಗೆಲ್ಲ ನಾನು ಇಟ್ಕೊಂಡು ಕಡೆನೆ ಇಟ್ಕೊಳ್ಬೇಕಂತಿಲ್ಲ, ಆಯ್ತಾ? ಎಲ್ಲಾದರೂ ಹೊಟ್ಟೆ ನೋವಿದ್ರೆ ಹೊಟ್ಟೆ ನೋವು, ಬಿ ಪಿ ಆದರೆ ಇಲ್ಲಿಟ್ಕೊಳ್ಳಿ, ಅಸ್ತಮಾಟ್ಸ್ ಆದರೆ ಹೀಗಿಟ್ಕೊಳ್ಳಿ, ಎಲ್ಲಿ ಕೈ ನೋವಿದ್ದೆ ಕೈ ಇಟ್ಕೊಳ್ಳಿ, ಕಾಲು ನೋವಿದ್ದೆ ಕಾಲು, ಎಲ್ಲಿ ಬೇಕಾದ್ರೆ ಹಿಡ್ಕೊಳ್ಳಿ. ನಿಮ್ಮ ಹಸ್ತದಲ್ಲಿ ಮ್ಯಾಗ್ನೆಟಿಕ್, ಗೊತ್ತಾಯ್ತಾ ಅದೇನದು? ಅದುವೇ ಬಯೋ ಮ್ಯಾಗ್ನೆಟಿಕ್ ಪ್ಲಾಸ್ಮಿಕ್ ಎನರ್ಜಿ. ನಿಮ್ಮ ಒಳಗಿರುವಂತಹ ಪ್ರಭಾವಲಯ ಪ್ರಾಣಶಕ್ತಿಯ ಗುರುತಿಸಿದ್ರಿ ನೀವು, ಆಯ್ತಾ? ಇದಾದ್ಮೇಲೆ ಮುಂದಿನ ಅಭ್ಯಾಸವೇ. ಓಂ ಗಂಗಣಪತಯೇ ನಮಃ ಹೇಳಿ. ಓಂ ಗಂಗಣಪತಯೇ ನಮಃ ಹೇಳ್ತಾ ಇಡೀ ಶರೀರವನ್ನ ಸ್ಟ್ರೆಚ್ ಮಾಡ್ತಾ ಸಂಪೂರ್ಣ ಕೈಗಳ ಮೇಲಕ್ಕೆ ತಗೊಳ್ಬೇಕು. ನಂತರ ಚಲಿಸಬೇಕು. ಚಲಿಸೋದ್ರಿಂದ ಈ ನಮ್ಮ ತುದಿ ಬೆರಳಲ್ಲಿ ಕಾಲಿನ ಅಂಗುಷ್ಟಗಳಲ್ಲಿರುವಂತಹ ಪಾಯಿಂಟ್ಸ್ಗಳು, ಅಲ್ಲೂ ರಿಫ್ಲೆಕ್ಸ್ ಪಾಯಿಂಟ್ಸ್ ಇದೆ, ಅದು ಪ್ರಚೋದಿತವಾಗಿ ಸೈನಸ್ಸು ಕಿವಿ ಇದಕ್ಕೆ ಸಂಬಂಧಪಟ್ಟದೆಲ್ಲ ಅದು ಪ್ರಚೋದನೆ ಆಗುತ್ತೆ. ಅಭ್ಯಾಸ ಮಾಡೋಣ. ಸಿದ್ಧರಾಗಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮ ಪ್ರಭಾ ನಿರ್ವಿಘ್ನ ಕುರು ಮೇ ದೇವಾ ಸರ್ವ ಕಾರ್ಯೇಷು ಸರ್ವದಾ
ಕೈಗಳು ಬಿಡಿ, ಸಂಪೂರ್ಣ ಅಪ್, ಹೀಲ್ಸ್ ಅಪ್, ಹಿಂಬಡಿಯತ್ತಿ ನಡೆಯೋಣ. ಕೊರೋ ಓಂ ಗಂ ಗಣಪತಯೇ ನಮಃ. ಹಿಂದೆ ಓಂ ಗಂ ಗಣಪತಯೇ ನಮಃ, ಜೊತೆಗೆ ಓಂ ಗಂ ಗಣಪತಯೇ ನಮಃ, ಸ್ಟ್ರೆಚ್, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಗುಡ್, ಓಂ ಗಂ ಏ ನಮಃ, ಒಟ್ಟಾಗಿ ಓಂ ಗಂ ಏ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತ, ಓಂ ಗಂ ಗಣಪತಯೇ ನಮಃ, ಜಗ್ಗಿ ಓಂ ಗಂ. ಹನ್ನೆರಡು ಓಂ ಗಂ. ಹದಿಮೂರು ಓಂ ಗಂ. ಕೈಗಳು ಕುಸಿಬಾರದು. ಓಂ ಗಂ ಏ ನಮಃ, ಓಂ ಗಂ ಏ ನಮಃ. ಇನ್ ಆರು ಮಾತ್ರ. ಓಂ ಗಂ ಏ ನಮಃ, ಓಂ ಗಂ. ನಾಲ್ಕು ಸಾರಿ ಓಂ ಗಂ ಏ ನಮಃ. ಮೂರು ಓಂ ಗಂ. ಎರಡು ಸಾರಿ ಓಂ ಗಂ ಗಣಪತಯೇ ನಮಃ. ಕೊನೆ ಬಾರಿ ಓಂ ಗಂ ಗಣಪತಯೇ ನಮಃ. ನಿಧಾನವಾಗಿ ಕೇಳಬೇಡಿ. ರಾಮ ರಾಮ ಕೃಷ್ಣ ಕೃಷ್ಣ, ಹೌದಲ್ವಾ? ಆದರೆ ತುಂಬಾ ಆರಾಮ ಕೊಡು. ಇಡೀ ಇಡೀ ಶರೀರ ಸಡಲಿಸಿ ಹರೇ ರಾಮ್ ಹರೇ ರಾಮ್ ರಾಮ ರಾಮ್ ಹರೇ ಹರೇ ಹೇಳಿ. ಹರೇ ರಾಮ್ ಹರೇ ರಾಮ್ ರಾಮ ರಾಮ್ ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ್ ಹರೇ ರಾಮ್ ರಾಮ ರಾಮ್ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ನಮಸ್ಕಾರ ಶ್ರೀತಿ. ಶ್ರೀ ಅನಂತ ಮಧುಸೂದನ ಪದ್ಮನಾಭನಾರಾಯಣ ಪದ್ಮನಾಭನಾರಾಯಣ. ಹರೇ ರಾಮ್ ಹರೇ ರಾಮ್ ರಾಮ ರಾಮ್ ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನ ಕೈಬಿಡಿ. ಇನ್ನೊಂದು, ನಮ್ಮ ನಮ್ಮ ಮನೆ ದೇವರ ನೆನಪು ಮಾಡ್ಕೊಳ್ತಾ ಹೀಲ್ ವಾಕ್ ಮಾಡಬೇಕು. ಹಿಮ್ಮಡಿಯಲ್ಲಿರುವಂತಹದ್ದು ಏನಪ್ಪ ಅಂದ್ರೆ ನಮಗೆ ಈ ಭಾಗಕ್ಕೆ ಸಂಬಂಧಪಟ್ಟ ಪಾಯಿಂಟ್ಸ್ಗಳಲ್ಲಿದೆ. ಇಲ್ಲಿ ನೋಡಿ, ಓಂ ಶ್ರೀ ಕುಲದೇವತಾಯೈ ನಮಃ. ಓಂ ಶ್ರೀ ಕುಲದೇವತಾಯೈ ನಮಃ. ಓಂ ಶ್ರೀ ಕುಲದೇವತಾಯೈ ನಮಃ. ಓಂ ಶ್ರೀ ಕುಲದೇವತಾಯೈ ನಮಃ. ನಂತರ ನೋಡಿ ಸೈಡ್ಗಳು ಬದಿ. ಮತ್ತೆ ಹೇಳೋಣ, ಯಾವ್ದೇಳಿ ಅದು ನಂತರ ಬರುತ್ತೆ. ಇಲ್ಲಿ ಹೀಗೆ ಅಭ್ಯಾಸ ಮಾಡಿ. ಒಂದು ಎರಡು ಮೂರು ನಾಲ್ಕು. ಒನ್ ಟೂ ತ್ರೀ ಫೋರ್. ಒನ್. ಒಳಭಾಗದಲ್ಲಿ ಒಳಗೆ ಎಲ್ಲವೂ ಇದು ಈಗ ಒಳಗೆ ಮಾಡ್ತಾ ಇರೋದು ಸ್ಪೈನಲ್ ಕಾರ್ಡ್ ಸಂಬಂಧಪಟ್ಟಿದ್ದು. ಅಭ್ಯಾಸ ಮಾಡಿ.
ಓಂ ಶ್ರೀ ಕುಲದೇವತಾಯೈ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ನಂತರ ಗಮನಿಸಿ, ಕಾಲಿನ ಬೆರಳುಗಳನ್ನು ಮಾಡ್ತಾ ಒತ್ತಬೇಕು ಬೆರಳುಗಳು. ಹರೇ ಶ್ರೀನಿವಾಸ, ಒಂದೊಂದ್ಸಾರಿ ಒಂದೊಂದ್ಸಾರಿ ಪ್ರೆಸ್ ಮಾಡಿ ಒತ್ತಡ ಮಾಡ್ದ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಆರಾಮ್ಸ್ ಇದೆಲ್ಲವೂ ನಮ್ಮ ಮನೆಯಲ್ಲಂತೂ ಮಾಡಲ್ಲ, ಹೊರಗೆ ಹೋಗ್ತಾ ಚಪ್ಪಲಿ ಹಾಕೊಳ್ತೇವೆ, ಎಲ್ಲೂ ಪ್ರೆಷರ್ ಸಿಗಲ್ಲ. ಅದಕ್ಕಾಗಿ ಪ್ರಜ್ಞಾಪೂರ್ವಕವಾಗಿ ಅಭ್ಯಾಸ ಮಾಡೋದು ಇದು. ಆಯ್ತೋ, ಎಲ್ರಿಗೂ ಒಂದು ತಾಳ ಹೇಳ್ಕೊಡ್ತೇನೆ, ಹೇಳಿ ಹಾಕಿ. ಒಂದು ಎರಡು ಮೂರು ನಾಲ್ಕು ಹೇಳಿ. ಒಣ್ಣ ರೆಂಡು ಮೂಣು ನಾಳೆ. ಏಕಂ ದ್ವೇ ತ್ರೀಣಿ ಚತ್ವಾರಿ. ವಾಂಚೋ ವಾಂಚೋ. ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ವಾಮ ದಕ್ಷಿಣ ವಾಮ ದಕ್ಷಿಣ. ವಾಮ ಮೀನ್ಸ್ ಲೆಫ್ಟ್, ದಕ್ಷಿಣ ಮೀನ್ಸ್ ರೈಟ್. ವಾಮ ಮೀನ್ಸ್ ಲೆಫ್ಟ್, ದಕ್ಷಿಣ ಮೀನ್ಸ್ ರೈಟ್. ವಾಂಚೋ ವಾಂಚೋ. ವಾಮ ದಕ್ಷಿಣ ವಾಮ ದಕ್ಷಿಣ. ವಾಂಚೋ ವಾಂಚೋ. ಎಡ ಬಲ ಎಡ ಬಲ. ಪೂರಕ ಎರಡು ಮೂರು ನಾಲ್ಕು. ರೇಚಕ ಎರಡು ಮೂರು ನಾಲ್ಕು. ಪೂರಕ ಮೀನ್ಸ್ ಇನ್ಹೇಲ್, ರೇಚಕ ಮೀನ್ಸ್ ಎಕ್ಸೇಲ್. ವಾಂಚೋ ವಾಂಚೋ. ಒನ್ ಫಾರ್ ಲೆಫ್ಟ್ ಟೂ ಫಾರ್ ರೈಟ್. ಒನ್ ಫಾರ್ ಲೆಫ್ಟ್ ಟೂ ಫಾರ್ ರೈಟ್. ಒನ್ ಫಾರ್ ಎಡಗಾಲ್ ಟೂ ಫಾರ್ ಬಲಗಾಲ್. ಇಟ್ಕೊಳ್ಳಿ. ಒನ್ ಫಾರ್ ಎಡಗಾಲ್ ಟೂ ಫಾರ್ ಬಲಗಾಲ್. ಒನ್ ಫಾರ್ ಎಡ ಎಡ ಟೂ ಫಾರ್ ಬಲ ಬಲ. ವಾಂಚೋ ವಾಂಚೋ. ವಾಂಚೋ ವಾಂಚೋ. ಗುಡ್. ಎಡ ಬಲ ಎಡ ಬಲ. ಪೂರಕ ಎರಡು ಮೂರು ನಾಲ್ಕು. ಹೇಗೆ ನೋಡು. ರೇಚಕ ಎರಡು ಮೂರು ನಾಲ್ಕು. ಒನ್ ಟೂ ತ್ರೀ ಫೋರ್. ಬ್ರೀತ್ ಔಟ್ ಟೂ ತ್ರೀ ಫೋರ್. ಈಗ ನೀವು ನಡೀತಾ ಬನ್ನಿ, ನಾನು ಹೇಳ್ತೇನೆ ನೀವು ಅನುಸರಿಸಬೇಕು. ಪೂರಕ ಎರಡು ಮೂರು ನಾಲ್ಕು. ರೇಚಕ ಎರಡು ಮೂರು ನಾಲ್ಕು. ನೋಡಿ. ಮನದಲ್ಲಿ ನಮ್ಮ ಮನೆ ದೇವರು, ಕಣ್ಮುಚ್ಕೊಳ್ಳಿ, ವಾಕ್ ಮಾಡಿ. ಒನ್ ಟೂ ತ್ರೀ ಫೋರ್. ಒನ್ ಟೂ ತ್ರೀ ಫೋರ್. ಪೂರಕ ಎರಡು ಮೂರು ನಾಲ್ಕು. ರೇಚಕ ಎರಡು ಮೂರು ನಾಲ್ಕು. ಪೂರಕ ಎರಡು ಮೂರು ನಾಲ್ಕು. ರೇಚಕ ಎರಡು ಮೂರು ನಾಲ್ಕು. ಸ್ವಿಂಗ್ ಯುವರ್ ಹ್ಯಾಂಡ್ಸ್, ವಾಕ್ ಎ ಮೈಲ್. ಒನ್ ಟೂ ತ್ರೀ ಫೋರ್. ಒನ್ ಟೂ ತ್ರೀ ಫೋರ್. ಕಣ್ಣು ಮುಚ್ಕೊಳ್ಳಿ ಮತ್ತು ಅಭ್ಯಾಸ ಮಾಡಿ. ಒಂದು ಎರಡು ಮೂರು ನಾಲ್ಕು. ಪೂರಕ ರೇಚಕ. ಕ್ಲೋಸ್ ಯುವರ್ ಐಸ್, ಸ್ವಿಂಗ್ ಯುವರ್ ಹ್ಯಾಂಡ್ಸ್. ಒನ್ ಟೂ ತ್ರೀ ಫೋರ್. ಒನ್ ಟೂ ತ್ರೀ. ಸ್ತಭ ಸ್ಟಾಪ್. ಹೇ, ಚೆನ್ನಾಗಿ ಅಭ್ಯಾಸ ಮಾಡಿದ್ರಿ. ಎಡ ಬಲ ಹೋಗಿ ವಾಕ್ ವಾಕ್ ವಯಸ್ಸು. ಎಡ ಬಲ ಹೋಗಿ, ಬಲ ಎಡ ಆದರೂ ನೋ ಪ್ರಾಬ್ಲಮ್. ಇದು ಮಿಲಿಟ್ರಿ ಅಲ್ಲ, ಲಾಭ ಅಷ್ಟೇ, ನೆನಪಿರಲಿ. ಇದನ್ನು ನಾವು ಪ್ರಾಣಾಯಾಮದ ಮೊದಲ ತಂತ್ರ ಇದು. ಫೋರ್ ಇಸ್ ಟು ಫೋರ್ ಸಮ. ಇದನ್ನು ನಾವು ನಡಿಬೇಕಾಗಿದ್ರೆ ಇಂಪ್ಲಿಮೆಂಟ್ ಮಾಡಬೇಕು. ಈಗ ನಿಮಗೆ ಹೀಗೆ ನಡ್ಕೊಂಡು ಹೋಗಿ ಅಂತ ಹೋದರೆ ಈಗ ಹೋದವ್ರು ಮತ್ತೆ ನಿಮ್ಮ ಊರಿಗೆ ಹೋಗ್ಬಿಡ್ತೀರಿ. ಅದಕ್ಕೆ ಇಲ್ಲೇ ಮಾಡಿಸಿದ್ದು. ಇಲ್ಲೇ ಏನ್ ಮಾಡ್ಬೇಕು, ಇನ್ನು ನೀವು ನಡೀತಾ ಇದ್ರ ಅಭ್ಯಾಸ ಮಾಡ್ಬೇಕು. ದಿನದಲ್ಲಿ ಒಂದ್ ಎರಡು ಮೂರು ನಿಮಿಷ ಮಾಡಿ. ಹೇಗೆ ಗೊತ್ತಾ, ಹೇಗರು ನಡೀತಿರಲ್ವಾ, ನಡೀತಾ ನೋಡಿ. ಕೈ ಹೀಗೆ ಇಟ್ಕೊಳ್ಬೇಕು ಅಂತ ಏನಿಲ್ಲ,
ಆರಾಮಾಗಿ ನಡೀರಿ, ಭುಜ ಅಗಲಿಸಿ ಆರಾಮಾಗಿ, ಮುಖದಲ್ಲಿ ಪ್ರಸನ್ನತೆ ಇದ್ದು ಸಹಜವಾಗಿ ನಡೀರಿ. ನಾಲ್ಕು ಉಸಿರು ಒಳಗೆ, ನಾಲ್ಕು ಉಸಿರು ಹೊರಗೆ. 1 2 3 4 1 2 ಇದುವೇ ಯೋಗ ನಡಿಗೆಯ ಪಂಚಸೂತ್ರದಲ್ಲಿ ಮೊದಲನೇದು ಚೈತನ್ಯ ನಾಲ್ಕರ ಸಮಹೆಜ್ಜೆ. ಎರಡನೇ ಸೂತ್ರ ಏನು ಗೊತ್ತಾ? ಚಿನ್ಮುದ್ರೆ ಮಾಡಬೇಕು. ಚಿನ್ಮುದ್ರೆ ಮಾಡಿ ಇದು ಮಾಡ್ತಾ ಬ್ರೀತಿನ್ 2 3 4 ನಾಲ್ಕು ಉಸಿರು ತಗೊಳ್ಬೇಕು, ಆರು ಉಸಿರು ಹೊರಗೆ ಬಿಡಬೇಕು. ನೋಡಿ, ಹೆಚ್ಚೊತ್ತು ಇಲ್ಲಿ ಕಟ್ಟಾಗಬಾರ್ದು. ನೋ ಹರ್ಡಲ್ಸ್, ನೋ ಬ್ರೇಕ್ಸ್, ಫ್ಲೋ ಇರಬೇಕು, ಸಹಜವಾಗಿರಬೇಕು. ನೋಡಿ, ಬ್ರೀತ್ ಇನ್ 2 3 4, ಬ್ರೀತ್ ಔಟ್ 2 3 4 5 6 ಮಾಡೋಣ. ತಯಾರಾಗಿ ಚಿನ್ಮುದ್ರೆ ಮಾಡಿ, ಚಿನ್ಮಯ ಆನಂದ ಮುಖದಲ್ಲಿ ಆನಂದವಾಗಿರಲಿ. ಕಣ್ಣು ಮುಚ್ಕೊಳ್ಳಿ, ಉಸಿರು ತಗೊಳ್ಳಿ, ಉಸಿರು ಬಿಡಿ, ಗಂಟಲಲ್ಲಿ ಶಬ್ದ ಮಾಡಿ, ಅಡ್ಡಿ ಇಲ್ಲ. ಹೀಗೆ ಇದಕ್ಕೆ ಉಜ್ಜಾಯಿ ಪ್ರಾಣಾಯಾಮದ ತಂತ್ರ. ಸಿದ್ಧರಾಗಿ ಕೈಗಳು ಸ್ವಿಂಗ್ ಮಾಡಬೇಕು. ಕೊರು 1 2 3 4, 1 2 3 4 5 6, ಬ್ರೀತ್ ಇನ್ 2 3 4, ಬ್ರೀತ್ ಔಟ್ 2 3 4 5 6, ಪೂರಕ 2 3 4, ರೇಚಕ 2 3 4 5 6, 1 2 3 4, 1 2 3 4 5 6, ಇನ್ಹೇಲ್ 2 3 4, ಎಕ್ಸೇಲ್ 2 3 4 5, ಸ್ತಭ ಆರಾಮ್ಸೆ. ಇದೆಲ್ಲ ಎರಡು ಒಟ್ಟೊಟ್ಟಿಗೆ ಮಾಡಬೇಡಿ, ಇದು ಕೊನೆಯ ಇವತ್ತಿನ ಯೋಗದ ತರಬೇತಿ. ಆದ್ರಿಂದ ಇನ್ನೊಂದು ಹೇಳ್ಕೊಟ್ಬಿಡಿ, ಒಂದೊಂದು ವಾರ ಆದರೂ ಒಂದೊಂದು ಅಭ್ಯಾಸ ಮಾಡಬೇಕು. ಈ ರೀತಿ 5 ಸ್ಟೆಪ್ಸ್ಗಳಿದೆ. 5ನೇ ಸ್ಟೆಪ್ಸ್ ಬಂದಾಗ ಒಂದು 5-6 ನಿಮಿಷದ ವಾಕ್ ಇದು, ಇಡೀ ಶರೀರದ ಆ ಜುಮು ಜುಮುವನ್ನು ಎನರ್ಜೈಸ್ ಆಗಿರೋದು ನಾವು ಗಮನಿಸ್ತೇವೆ. ಅದು ಯೋಗ ನಡಿಗೆ ತಂತ್ರಗಳು. ಇದಿಷ್ಟು ಅಭ್ಯಾಸ ಮಾಡ್ತಾ ಇದ್ದೇವೆ. ಇದಾದ ನಂತರ ರಂಗಬಾರೋ ಪಾಂಡು ರಂಗಬಾರೋ ಹೇಳಿ, ರಂಗಬಾರೋ ಪಾಂಡು ರಂಗಬಾರೋ, ರಂಗಬಾರೋ ಎನ್ನ ತಂದೆ ಬಾರೋ, ರಂಗಬಾರೋ ಎನ್ನ ತಂದೆ ಬಾರೋ, ವಿಷ್ಣು ಬಾರೋ ಉಡುಪಿ ಕೃಷ್ಣ ಬಾರೋ, ವಿಷ್ಣು ಬಾರೋ ಎನ್ನಿಷ್ಟಾಮೂರ್ತಿ ಪುರಂದರ ವಿಠಲ ಬಾರೋ, ಎನ್ನಿಷ್ಟಾಮೂರ್ತಿ ಪುರಂದರ ವಿಠಲ ಬಾರೋ, ರಂಗವಾರೋ ಪಾಂಡು ರಂಗವಾರೋ, ವೆರಿ ಗುಡ್, ರಂಗವಾರೋ ಪಾಂಡು ರಂಗಬಾರೋ, ರಂಗಬಾರೋ ಎನ್ನ ತಂದೆ ಬಾರೋ, ರಂಗಬಾರೋ ಎನ್ನ ತಂದೆ ಬಾರೋ, ವಿಷ್ಣು ಬಾರೋ ಉಡುಪಿ ಕೃಷ್ಣ ಬಾರೋ, ವಿಷ್ಣು ಬಾರೋ ಉಡುಪಿ ಕೃಷ್ಣ ಬಾರೋ, ಎನ್ನಿಷ್ಟಾಮೂರ್ತಿ ವಿಠಲ ಬಾರೋ, ಎನ್ನಿಷ್ಟಾಮೂರ್ತಿ ಪುರಂದ ರಂಗಬಾರೋ ಪಾಂಡು ರಂಗಬಾರೋ, ರಂಗಬಾರೋ ಪಾಂಡು ರಂಗಬಾರೋ, ರಂಗಬಾರೋ ಎನ್ನ ತಂದೆ ಬಾರೋ, ರಂಗಬಾರೋ ಎನ್ನ ತಂದೆ ಬಾರೋ, ರಂಗಬಾರೋ ಎನ್ನ ತುಂಬ ಚೆನ್ನಾಗಿ. ಕೈಗಳು ಮೇಲೆತ್ತಿ, 1 2 1 2 ಕೈ ಬಿಡಿ. ಇವೆಲ್ಲ ದೇವರ ಸಂಕೀರ್ತನೆ ಹೇಳ್ತಾ ಆನಂದವಾಗಿ ಕುಣಿದಿದ್ದಕ್ಕೆ ನಾವು ನಿಮಗೆ ಭೇಷ್ ಮಾಡಿದ್ದು, ಭೇಷ್ ಚೆನ್ನಾಗಿ ಮಾಡಿದೆ ಅಂತ. ನಾನು ಮಾಡ್ಲಿಕ್ಕಾಗತ್ತಾ? ಕೂತ್ಕೊಳ್ಳಿ, ಆರಾಮ್ಸ್ ಕೂತ್ಕೊಳ್ಳಿ. ಹರೇ ಶ್ರೀನಿವಾಸ. ತುಂಬಾ ಸರಳ ಸ್ಟೆಪ್ಸ್ಗಳು ಆಯ್ತಾ. ದೇವರನ್ನು ಒಲಿಸಿಕೊಳ್ಳಿಕ್ಕೆ ತುಂಬಾ ಸರಳ ಮಾರ್ಗ ಯಾವುದು ಗೊತ್ತಾ? ಸಂಕೀರ್ತನೆ ಮಾಡ್ತಾ, ಭಜನೆ ಮಾಡ್ತಾ, ನೃತ್ಯ ಮಾಡೋದು. ನಾಚ್ಕೊಳ್ಬೇಡಿ, ಇದು ಮಾಡ್ತಾ ಆರಾಮಾಗಿ ಆನಂದ ಎಲ್ಲರೂ ಮಾಡಿದ್ರಿ.
ಈಗ ಒಂದು ಅಭ್ಯಾಸ ಮಾಡಬೇಕು, ಅದುವೇ ಕಪಾಲ ಭಾತಿ ಕ್ರಿಯೆ. ಇದು ಪ್ರಾಣಾಯಾಮ ಅಲ್ಲ, ಆದರೆ ಯಾರು ಡಯಾಬಿಟಿಕ್ನವರು, ಯಾರು ಡಿಪ್ರೆಷನ್ ಇದೆ, ಯಾರಿಗೆ ಎನರ್ಜಿ ಲೆಥರ್ಜಿ ಇದೆ, ಆಲಸ್ಯ ಇದೆ, ಶಾರೀರಿಕ ಆಲಸ್ಯ ಮಾನಸಿಕ ಆಲಸ್ಯ ಇದೆ, ಅದನ್ನು ದೂರ ಮಾಡಲಿಕ್ಕಿರುವಂತಹ ಒಂದು ಕ್ರಿಯೆ ಅಂದರೆ ಕ್ಲಿನ್ಸಿಂಗ್ ಪ್ರೋಸೆಸ್, ಶೌಚಕ್ರಿಯೆ. ನಮ್ಮ ದೇಹದ ಒಳಗೆ ಇರುವಂತಹ ಇಂಗಾಲಾಮ್ಲವನ್ನು ಹೊರಗೆ ಹಾಕಬೇಕು, ಈ ಭಾಗವನ್ನು ಪ್ರಚೋದಿಸಬೇಕು, ಮಾನಸಿಕ ಮತ್ತು ಸೈನಸ್ ಸಂಬಂಧಪಟ್ಟ ಸಮಸ್ಯೆಗಳ ನಿವಾರಣೆಗೆ ಸಹಕರಿಸುವ ಒಂದು ಕ್ರಿಯೆ ಕಪಾಲ ಭಾತಿ. ಭಾತಿ ಅಂದರೆ ಬೆಳಕು, ಬೆಳಗು ಅಂತ ಹೇಳ್ತೀವಿ. ಕಪಾಲ ಫೋರ್ ಹೆಡ್, ಹೊರಗಡೆ ಲೈಟ್ ಹಾಗೆ ಶೈನ್ ಆಗೋದಲ್ಲ, ಒಳಗಿರುವಂಥ ಎಲ್ಲ ಮಲಗಳು ವಿಸರ್ಜನೆ ಮಾಡಿ ಮಾಡುವ ಅಭ್ಯಾಸವೇ ಕಪಾಲ ಭಾತಿ. ಇದು ಯಾರು ಮಾಡಬಾರ್ದು? ಹೈ ಬಿ ಪಿ ಇರೋರು, ಈ ಕಲ್ಯಾಣ ಮಂಟಪಕ್ಕಿಂತ ಜಾಸ್ತಿ ಬಿ ಪಿ ಇರೋರು ಮಾಡಬೇಡಿ. ಆಮೇಲೆ ಯಾರಿಗೆ ನಾನು ಆಗ ಹೇಳಿದ್ನಲ್ಲ, ಆಪರೇಷನ್ ಆದವರು ಅಥವಾ ಪೀರಿಯಡ್ಸ್ ಸಂದರ್ಭಗಳಲ್ಲಿ ಮಾಸಿಕದ ದಿನಗಳಲ್ಲಿ ಇದು ಮಾಡಬಾರ್ದು. ನಂತರ ಹೃದಯ ಸಂಬಂಧಿ ಸಮಸ್ಯೆಗಳಿರುವವರು ಮತ್ತೆ ಗ್ಲುಕೋಮಾ ಇರುವವರು, ಕಿವಿ ಸೋರ್ತಾ ಇರೋರು ಇದು ಮಾಡೋದು ಬೇಡ. ಅವರು ಸಹಜವಾಗಿ ನೋಡೋದು, ಅವ್ರೇನ್ ಮಾಡಬೇಕು, ದೀರ್ಘ ಉಸಿರು ತಗೊಳ್ಬೇಕು, ನಿಧಾನ ಉಸಿರು ಬಿಡಿ, ಅಷ್ಟು ಮಾತ್ರ ಮಾಡಬೇಕು. ಬಾಕಿಯವ್ರು ಏನ್ ಮಾಡಬೇಕು ನೋಡ್ಕೊಳ್ಳಿ, ನನ್ನನ್ನು ಉಸಿರು ಹೊರಗೆ ಬಿಡಿ, ಎಕ್ಸೇಲ್ ಮಾಡಿ, ಒಳಗೆ ತಗೊಳ್ಳೋದು ಬೇಡವಾ, ಇಟ್ ಹ್ಯಾಪನ್ಸ್ ಆಟೋಮೆಟಿಕಲಿ, ಶ್ವಾಸ ಸಹಜವಾಗಿ ಒಳಗೆ ಹೋಗುತ್ತೆ. ಆಯ್ತಾ, ನೋಡ್ಕೊಳ್ಳಿ, ಮುಖದಲ್ಲಿ ಆರಾಮಿರ್ಬೇಕು, ಮುಖ ಎಲ್ಲ, ನೋ ರಿಂಕಲ್ಸ್, ಐ ವಾಂಟ್ ಡಿಂಪಲ್ಸ್ ಅಂದ್ರೆ ಗೊತ್ತಾ, ಸ್ಮೈಲ್, ಬೆನ್ನು ನೇರವಾಗಿರ್ಲಿ. ನೋಡಿ, ಈ ತಾಳಕ್ಕೆ ತಕ್ಕನಾಗಿ ಎಕ್ಸೇಲ್ ಮಾಡ್ತಾ ಬರೋಣ. ಈಗ ಆರಂಭದಲ್ಲಿ 30 ಬಾರಿ ಮಾಡಿದ್ರೆ ಸಾಕು. ನಾನು ಒಂದು ತಾಳಕ್ಕೆ ಒಂದು ಸಾರಿ ಹೊರಗೆ ಬಿಡಬೇಕು, ನಿಧಾನ ನಿಧಾನ ಮತ್ತು ಅಭ್ಯಾಸ ಮಾಡೋಣ. ತುಂಬ ಲಾಭ ಕೊಡುವ ಅಭ್ಯಾಸ ಇದು, ಬೆನ್ನು ನೇರ ಇರಲಿ, ಕಪಾಲ ಭಾತಿ ಕ್ರಿಯೆಗೆ ಸಿದ್ಧ, ಗೂನ್ ಮಾಡಬೇಡ, ನೇರ ಇರಲಿ, ಕಣ್ಣು ಮುಚ್ಕೊಳ್ಳಿ, ಕೊರು, ನೀ ಚಪ್ಪಳೆ ಬೇಡ, ಗುಡ್, ಸ್ಟಾಪ್, ಸ್ತಭ, ಚೆನ್ನಾಗಿ ಮಾಡಿದ್ರಿ. ಇಲ್ಲಿ ಇಂದ ಮೂಗಲ್ಲಿ ನೋಡಿ, ಕೆಲವರು ಗಂಟ್ಲಕ್ಕಿಂತ ಎಲ್ಲ ಸೈನಸ್ ಓಪನ್ ಆಗುತ್ತೆ, ಕ್ಲೀನ್ಸ್ ಆಗುತ್ತೆ, ಚೆನ್ನಾಗಿ ಮಾಡಿದ್ರಿ. ಈ 60 ಸರಿ ಮಾಡೋಣವಾ? ಅಕಸ್ಮಾತ್ ಮಧ್ಯದಲ್ಲಿ ನಿಲ್ಲಿಸಬೇಕು ಅಂದ್ರೆ ನಿಲ್ಲಿಸಿ, ಅಡ್ಡಿ ಇಲ್ಲ, ಎಷ್ಟು ಸಾಧ್ಯ ಅಷ್ಟು ಮಾಡಿ. ಯಾರಿಗಾರು ಕೂರ್ಲಿಕ್ಕೆ ಆಗಲ್ಲ, ಆರಾಮಾಗಿ ಕೂತ್ಕೊಳ್ಳಿ ಭೋಜನಾಸನದಲ್ಲಿ. ಭೋಜನಾಸನ ಗೊತ್ತಲ್ಲ, ಸುಖಾಸನ. ಈಗ 60 ಬಾರಿ ಅಭ್ಯಾಸ ಮಾಡಬೇಕು, ಹಿತವಾಗಿ ಮಾಡಿ, ಮಧ್ಯದಲ್ಲಿ ನಿಲ್ಲಿಸಿದ್ರು ಅಡ್ಡಿ ಇಲ್ಲ. ಆಮೇಲೆ ಯಾವಾಗ 60 ಬಾರಿ ಸ್ಟಾಪ್ ಅಥವಾ ಸ್ತಭ ಹೇಳಿದಾಗ ನಿಲ್ಲಿಸ್ತೀರಿ, ಆಗ್ಲೂ ಅಷ್ಟೇ ಕೆಲವು ಕ್ಷಣ ಉಸಿರು ಬೇಕು ಅನ್ಸಲ್ಲ, ಕೆಲವು ಕ್ಷಣ ಹೌದಾ, ಗಮನಿಸ್ಕೊಳ್ಳಿ. ಬೆನ್ನು ನೇರ ಇರಲಿ, ಕಣ್ಣು ಮುಚ್ಕೊಂಡಿದ್ದೇವೆ, 60 ಬಾರಿ ಕಪಾಲ ಭಾತಿಯ ಘಾತ ಸ್ಟ್ರೋಕ್ಸ್ ಕೊಡೋಣ, ಕುರು, ಸ್ಟಾಪ್, ಕಣ್ಣು ಮುಚ್ಕೊಂಡಿದ್ದೇವೆ, ಕೆಲವು ಕ್ಷಣ ಫೀಲ್ ದಿ ಆಟೋಮ್ಯಾಟಿಕ್ ರಿಟೆನ್ಷನ್ ಆಫ್ ದ ಬ್ರೆತ್, ಯು ವೋಂಟ್ ಫೀಲ್ ಟು
ಟೇಕ್ ಬ್ರೆತ್ ಇನ್ ಆರ್ ಔಟ್. ಶ್ವಾಸ ಒಳಗೆ ಹೊರಗೆ ತಗೊಳ್ಳಿಕ್ಕೆ ಇಷ್ಟವೇ ಆಗಲ್ಲ ಕೆಲವು ಕ್ಷಣ. ಆ ಹೊತ್ತಲ್ಲಿ ಆಲೋಚನೆಗಳು ಇಲ್ಲ ಅಥವಾ ಕಡಿಮೆ ಆಲೋಚನೆ ಇರುತ್ತೆ. ಗಮನಿಸಿ, ಎದೆ ಭಾಗ, ಶ್ವಾಸಕೋಶದ ಭಾಗ ಎಲ್ಲ ಗಮನಿಸಿ. ವೆರಿ ಗುಡ್. ಎರಡನೇ ಅಭ್ಯಾಸ, ಕಣ್ಣು ನಿಧಾನ ಬಿಡಿ. ನಾಡಿ ಶೋಧನ ಪ್ರಾಣಾಯಾಮ, ನಿಮ್ಮ ಕೈ ನೋಡ್ಕೊಳ್ಳಿ, ನಿಮ್ಮ ತೋರು ಮಧ್ಯದ ಬೆರಳನ್ನು ಮಡಚಿ, ಫೋಲ್ಡ್ ಯುವರ್ ಇಂಡೆಕ್ಸ್ ಅಂಡ್ ಮಿಡ್ಲ್ ಫಿಂಗರ್. ಆಯ್ತಾ? ಇಲ್ಲಿ ಹೆಬ್ಬೆಟ್ಟು ಮೂಗಿನ ಬಲ ಹೊಳ್ಳೆಯ ಮೇಲಿಡಿ, ಒಳಗೆ ಹಾಕಬೇಡಿ ಮೇಲೆ. ಈ ಎರಡು ಬೆರಳು ಎಡ ಹೊಳ್ಳೆಯ ಮೇಲೆ, ಬಲ ಮುಚ್ಚಿ ಎಡ ಮುಚ್ಚಿ, ಏಕಂ ದ್ವೇ, ಹೀಗೆ. ಆಯ್ತಾ? ಈಗ ನಾವು ಎಡ ಹೊಳ್ಳೆಯಿಂದ ಪೂರಕ ಮಾಡಬೇಕು, ಫೋರ್. ಬಲದಿಂದ ರೇಚಕ ಮಾಡಬೇಕು, ಎಕ್ಸೇಲ್ ಮಾಡಬೇಕು, ನಿಶ್ವಾಸ ಮಾಡಬೇಕು, ಆರು. ಬ್ರೀತಿನ್ ಟೂ ತ್ರೀ ಫೋರ್ ಚೇಂಜ್, ಬ್ರೀತ್ ಔಟ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್, ಬಲದಲ್ಲಿ ತಗೊಳ್ಳಿ. ಬ್ರೀತಿನ್ ಟೂ ತ್ರೀ ಫೋರ್ ಚೇಂಜ್, ಬ್ರೀತ್ ಔಟ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್. ಇನ್ನೊಮ್ಮೆ ಪೂರಕ ಎರಡು ಮೂರು ನಾಲ್ಕು, ರೇಚಕ ಎರಡು ಮೂರು ನಾಲ್ಕು ಐದು ಆರು. ಮತ್ತೆ ಬಲದಲ್ಲೇ ಬ್ರೀತಿನ್ ಟೂ ತ್ರೀ ಫೋರ್, ಬ್ರೀತ್ ಔಟ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್. ಎಡದಲ್ಲಿ ಇನ್ ಟೂ ತ್ರೀ ಫೋರ್, ಬಲ ಬ್ರೀತ್ ಔಟ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್. ಇನ್ನೊಮ್ಮೆ ಪೂರಕ ಎರಡು ಮೂರು ನಾಲ್ಕು, ಹೊರಗೆ ಬಿಡಿ ಎರಡು ಮೂರು ನಾಲ್ಕು ಐದು ಆರು. ಆರಾಮ್ ಚೆನ್ನಾಗಿ ಮಾಡಿದ್ರಿ. ಯಾರಿಗಾದ್ರೂ ಸಂದೇಹ ಇದೆಯಾ, ಡೌಟ್? ಅರ್ಥ ಆಯ್ತು? ಎಡದಲ್ಲಿ ತಗೊಳ್ಳಿ ನಾಲ್ಕು, ಬಲದಲ್ಲಿ ಹೊರಗೆ ಬಿಡಿ, ಬಲದಲ್ಲಿ ತಗೊಳ್ಳಿ, ಎಡದಲ್ಲಿ ಬಿಡಿ. ಇದು ಎರಡೂ ಮೂಗನ ಬ್ಯಾಲೆನ್ಸ್ ಮಾಡುತ್ತೆ. ಎಡ ಇಡ, ಬಲ ಪಿಂಗಲ, ಎಡ ಚಂದ್ರ, ಬಲ ಸೂರ್ಯ, ಎಡಭಾಗ ಕೂಲ್, ಬಲಭಾಗ ಬಿಸಿ. ಆಯ್ತಾ? ಇಲ್ಲಿ ಬ್ಯಾಲೆನ್ಸ್ ಆಗಬೇಕು. ಎಡ ಹೊಳ್ಳೆ ಡಾಮಿನೇಟ್ ಆದರೆ ರೈಟ್ ಬ್ರೈನ್ ಚುರುಕಿರುತ್ತೆ, ಬಲ ಹೊಳ್ಳೆ ಇದ್ದಾಗ ಎಡ ಮೆದುಳು ಚುರುಕಿರುತ್ತೆ. ಎಡ ಮೆದುಳು ಲಾಜಿಕಲ್, ಬಲ ಮೆದುಳು ಕ್ರಿಯೇಟಿವ್, ಎರಡೂ ನಮಗೆ ಬೇಕು. ಅದರ ಬ್ಯಾಲೆನ್ಸ್ ಮಾಡೋದು ನಾಡಿ ಶೋಧನ. ಮತ್ತೆ ನಮ್ಮ ಶ್ವಾಸದ ಇಂಗಾಲಾಮ್ಲ ಹೊರಗೆ ಎಕ್ಸ್ಪೆಲ್ ಮಾಡುತ್ತೆ. ಶ್ವಾಸ ತಗೊಳ್ಳುವಾಗ ನಮ್ಮ ಎನರ್ಜಿ ಕೆಳಗೆ ಬರುತ್ತೆ. ಹೆಚ್ಚೆಚ್ಚು ನಿಶ್ವಾಸ ಮಾಡೋದ್ರಿಂದ ಎನರ್ಜಿ ಮೇಲ್ಮುಖನಾಗಿ ಹೋಗಲಿ ಸಹಾಯ ಮಾಡುತ್ತೆ. ಇದೆಲ್ಲ ಅನುಕೂಲತೆಗಳು ನಾಡಿ ಶೋಧನ ಪ್ರಾಣಾಯಾಮ. ಕೆಲವರು ಅನುಲೋಮ ವಿಲೋಮ ಅಂತಾನು ಹೇಳ್ತಾರೆ, ಹೆಸರು ತೊಂದರೆ ಇಲ್ಲ. ನಂತರದ ಅಭ್ಯಾಸ ಭ್ರಾಮರಿ ಪ್ರಾಣಾಯಾಮ. ಬಾ ಮರಿ ಪ್ರಾಣಾಯಾಮ ನಾ ಭ್ರಾಮರಿನ ಭ್ರಮರ ದುಂಬಿಯನಾದ ತರಬೇಕು. ಶ್ವಾಸ ತಗೊಳ್ಳಿ ಮತ್ತು ಶ್ವಾಸ ತಗೊಳ್ಳಿ ಕುರು. ಎರಡನೇ ಹಂತದಲ್ಲಿ ನಾಲ್ಗೆ ಮೇಲೆ ತಾಳು ಪ್ಯಾಲೆಟಿಗೆ ತಾಕ್ಸಿ, ಶ್ವಾಸ ತಗೊಳ್ಳಿ ಕುರು. ಮೂರನೇ ಹಂತದಲ್ಲಿ ಕೈಗಳು ಷಣ್ಮುಖಿ ಮುದ್ರೆ, ನಾಲ್ಗೆ ಮೇಲೆ ತಾಳು ತಾಕ್ಬೇಕು. ಪಂಚಜ್ಞಾನೇಂದ್ರಿಯಗಳು ಕಿವಿ, ಚರ್ಮ, ಕಣ್ಣು, ಮೂಗು, ತುಟಿ. ಇನ್ನು ಮೂರು ಸಾರಿ ನಿಮ್ಮಷ್ಟಕ್ಕೆ ನೀವು ಅಭ್ಯಾಸ ಮಾಡಿ ಕುರು. ಕನ್ನಡಕ ಬಿಡಿ. ಕನ್ನಡಕ ಹಾಕಿದ್ರೆ ಕನ್ನಡಕಕ್ಕೆ ಪ್ರಾಣಾಯಾಮದ ಶಕ್ತಿ ಬರುತ್ತೆ, ಸಹಜ. ಕೈ ಬಿಡಿ ಆರಾಮ್ಸೆ. ತಲೆ ಒಳಭಾಗದಲ್ಲಿ ಜುಮ್ ಆಯ್ತಾ? ಇದು ನಮ್ಮ
ಎಮೋಷನಲ್ ಬ್ಲಾಕ್ಸ್ ಅಂತ ಇರುತ್ತಲ್ಲ ಅದೆಲ್ಲ ಆರಾಮ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಭ್ರಾಮರಿ ಪ್ರಾಣಾಯಾಮ. ಕ್ಲಿಯರ್? ಎಸ್. ಎನಿ ಕ್ವಶನ್? ನಿನ್ನೆ ಮತ್ತು ಇವತ್ತು ನಮ್ಮ ರಾಯರ ಆರಾಧನಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಯೋಗ ಸೇವೆಯನ್ನು ಶ್ರೀ ಸ್ವಾಮಿಗೆ ಸಲ್ಲಿಸುವ ಒಂದು ಸುಯೋಗ ಒದಗಿಸಿದ ಎಲ್ಲ ಆಚಾರ್ಯರಿಗೆ ನಾನು ವಂದಿಸ್ತಾ ಇದ್ದೇನೆ. ಮತ್ತು ತುಂಬ ಪ್ರೀತಿಯಲ್ಲಿ ಮತ್ತು ಆಸಕ್ತಿಯಲ್ಲಿ ಶ್ರದ್ಧೆಯಲ್ಲಿ ನಿನಗಿಂತ ಇವತ್ತು ಹೆಚ್ಚು ಜನ ಇದ್ದೀರಿ ಅನಿಸುತ್ತೆ, ಬಂದು ಅಭ್ಯಾಸ ಮಾಡಿದ್ರಿ. ಕಿಂಚಿತ್ತೇ ಆದರೂ ಮನೆಯಲ್ಲಿ ಎಷ್ಟು ನೆನಪಾಗತ್ತೆ ಅಷ್ಟು ಮಾಡಿ. ಬೇಕಾದರೂ ಪುಸ್ತಕದ ಒಂದು ಸಹಾಯ ತಗೊಳ್ಬಹುದು, ಅದರ ವಿವರಗಳೆಲ್ಲ ಇದೆ, ಅದನ್ನು ನೀವು ತಗೊಂಡು ಅಭ್ಯಾಸ ಮಾಡಬಹುದು. ಇಷ್ಟನ್ನು ಹೇಳ್ತಾ ನಿಮಗೆ ಯಾರಿಗಾದರೂ ಸಂದೇಹ ಇದ್ರೆ ಕೇಳಿ, ನಿಮಗೇನಾದ್ರು ಹೇಳಬೇಕು ಅನಿಸಿದ್ರೆ ಹೇಳಿ. ಸಾರಿ, ನೋ ಬಟ್ ಟೈಮ್ ಈಸ್ ಓವರ್ ಬಟ್ ಐ ಹ್ಯಾವ್ ಎ ಸ್ಮಾಲ್ ಬುಕ್ಲೆಟ್, ಇಫ್ ಯು ವಿಶ್ ಯು ಕ್ಯಾನ್ ಹ್ಯಾವ್. ಬಟ್ ಐ ಕುಡ್ ರಿಪೀಟ್. ಸ್ಟಾರ್ಟ್ ವಿತ್ ಪ್ರೇಯರ್, ಎನಿ ಪ್ರೇಯರ್. ದೆನ್ ಟೋ ಎಕ್ಸಸೈಸ್, ಫುಟ್ ಎಕ್ಸಸೈಸ್, ಫುಟ್ ರೊಟೇಷನ್ ಅಂಡ್ ಧಾತಿಂದಿಂದ ಎಕ್ಸಸೈಸ್, ದೆನ್ ಬಟರ್ಫ್ಲೈ ಅಂಡ್ ಪದ್ಮಾಸನ, ದೆನ್ ಫಿಂಗರ್ ಎಕ್ಸಸೈಸ್ 1-2, ರಿಸ್ಟ್ ರೊಟೇಷನ್, ಚಾಮರ, ಶೋಲ್ಡರ್ ರೊಟೇಷನ್, ವಿಂಗ್ ಎಕ್ಸ್ಪ್ಯಾನ್ಷನ್ ಅಂಡ್ ವಿಂಗ್ ರೊಟೇಷನ್, ದೆನ್ ನೆಕ್ ಎಕ್ಸಸೈಸ್ ಲೇಟರ್, ದೆನ್ ಸೆಕ್ಷನಲ್ ಬ್ರೀತಿಂಗ್, ಲೋವರ್, ಮಿಡ್ಲ್, ಅಪ್ಪರ್, ಫುಲ್ ಯೋಗಿಕ್ ಅಂಡ್ ಸ್ಪೈನಲ್ ಟ್ವಿಸ್ಟಿಂಗ್. ಅಂಡರ್ಸ್ಟ್ಯಾಂಡ್? ದೆನ್ ನೆಕ್ಸ್ಟ್ ಈಸ್ ಭಸ್ತ್ರಿಕಾ, ಭಸ್ತ್ರಿಕಾ ಎಕ್ಸಸೈಸ್ ಲೇಟರ್, ರಿಸ್ಟ್ ರೊಟೇಷನ್ ಆಫ್ಟರ್ವರ್ಡ್ಸ್, 3 ಅನಿಮಲ್ ಎಕ್ಸಸೈಸ್, ಟೈಗರ್ ಸ್ಟ್ರೆಚಿಂಗ್ ಆರ್ ಕ್ಯಾಟ್ ಬ್ರೀತಿಂಗ್, ಡಾಗ್ ಬ್ರೀತಿಂಗ್ ಅಂಡ್ ರಾಬಿಟ್ ಬ್ರೀತಿಂಗ್. ದೆನ್ ಕರ್ಣ ಚೈತನ್ಯ, ಓಂ ಶ್ರೀ ಗುರುಭ್ಯೋ ನಮಃ, ಒಂದೇ ಮಾತ್ರಂ ಕ್ಲಾಪ್, ದೆನ್ ಓಂ ಗಂಗಣಪತಯೇ ನಮಃ. ಟುಡೇ ವಿ ಲರ್ನ್ ಟು ಮೋರ್ ಟೆಕ್ನಿಕ್ಸ್ ಕಾಲ್ಡ್ ಯೋಗಿಕ್ ವಾಕ್. ಬ್ರೀತ್ ಇನ್ 2-3-4, ಬ್ರೀತ್ ಔಟ್ 2-3-4, ದಟ್ಸ್ ಎನಫ್. ಲೆಟರ್ ಕಪಾಲ ಭಾತಿ, ನಾಡಿ ಶೋಧನ, ಭ್ರಾಮರಿ, ದಟ್ಸ್ ಎನಫ್. ಕ್ಲಿಯರ್? ಯಾರಿಗಾರು ನಿಮಗೆ ಅನುಭವ ಹೇಳಿಕ್ ಇಷ್ಟಪಡ್ತೀರಾ? ಕಡಿಮೆ ಆಯಿತು ಅನ್ನೋದು ಎಲ್ಲರೂ ಅಭಿಪ್ರಾಯ ಹೌದು, ನನಗೆ ಅರ್ಥ ಆಗತ್ತೆ. ಆದರೂ ಕಪಾಲ ಭಾತಿ, ಸಿ ಲೈಕ್ ದಿಸ್, ಸಿ ಫೋರ್ಸ್ಫುಲ್ ಎಕ್ಸಲೇಷನ್ ರೈಟ್ ಸರ್. ಇಟ್ ಕಮ್ಸ್ ಡೌನ್ ಹರೇ ಶ್ರೀನಿವಾಸ. ಇನ್ನ ಸಪ್ತಾಹ ಇಂದ 2 ದಿವಸ ಅದ ನಮಗ, ಸಪ್ತಾಹ ಅವಧಿ ಇನ್ನ 2 ದಿವಸ ಉಂಟು, ನಾಳೆ ನಾಡಿದ್ದು. ಇವತ್ತೇ ಊರಿಗೆ ಹೋಗ್ತೀವಿ ಅಂತಿದ್ದಾರೆ, ಎಲ್ಲರೂ ಬೈತಾ ಇದ್ದಾರೆ. ಪರಿಮಳಾಚಾರ್ಯ ಹೇಳಬಾರ್ದ ಅವ್ರು ಇನ್ನೊಂದು 2 ದಿವಸ ಇರು ಅಂತ ಹೇಳ್ರಿ ಅವರಿಗೆ. ಏನ್ ಪಾಯಿಂಟ್ ವರೆ ನೀವೆಲ್ಲರೂ ಮೈಸೂರಿಗೆ ವಾಂಗೋ. ಅವರು ಕಾರ್ಯಕ್ರಮ ಮೊದಲೇ ನಿರ್ಣಯ ಆಗಿರ್ತದೆ ಪಾಪ. ಆದರೂ ಕೂಡ ನಿನ್ನೆ ಒಂದೇ ದಿವಸಕ್ಕೆ ನಾವು ಹಾಕೊಂಡಿದ್ದು, ಇವತ್ತು ಒಂದು ದಿವಸ ಇದ್ರೆ ಇರ್ರಿ ಅಂತ ಅಣ್ಣವ್ರು ಹೇಳಿದ್ರೆ ಪಾಪ ಎಕ್ಸ್ಟ್ರಾ ಇವತ್ತು ಇದ್ದಾರೆ, ಎಕ್ಸ್ಟ್ರಾ ಬೋನಸ್ ಕೊಟ್ಟಾಗ ಇವತ್ತಿನ ಕಾರ್ಯಕ್ರಮ ಅವರು ನಮಗೆ. ಆದರೆ ಒಂದು ಸವಿನಯವಾಗಿ ಅವರಲ್ಲಿ ಪ್ರಾರ್ಥನೆ ಮಾಡೋದನ್ನಂದ್ರೆ ಮುಂದಿನ ವರ್ಷ ನಮ್ಮ ಜೊತೆಗೆ 7 ದಿವಸನೂ ಇರಬೇಕು ನೀವು, ಇದು ರಾಯರ ಸೇವೆ ಅಂತ ನಿರ್ಣಯ ಮಾಡಿ. ಪರಮ ಪೂಜ್ಯರಾದ ಶ್ರೀಪಾದಂಗಳವರು ರಾಯರ ಸೇವೆ ಅಂತ ಸ್ವಾಮಿ ಎಷ್ಟು ಬಿಸಿ ಇರ್ತಾರೆ ಎಲ್ಲರೂ ಗೊತ್ತು. ಪಲ್ಮಾಶ್ರೀಗಳು 7 ದಿವಸ ಯಾರಿಗೂ ಕೊಡೋದಿಲ್ಲ ಅವರು, ಅದು ರಾಯರಿಗೆ ಮೀಸಲು ಆ ಕಾರ್ಯಕ್ರಮ. ಅವ್ರನ್ನ ಆದರ್ಶವಾಗಿ ತಗೊಂಡು ನೀವು ಕೂಡ ನಮಗೆ, ಯಾಕಂದ್ರೆ ನೀವಿದ್ರೆ ನಿತ್ಯದಲ್ಲಿ ಉಪಯೋಗ ಬರತಕ್ಕಂತಹದ್ದು, ಅವರವರ ಜೀವನ ಸುಖಮಯ ಆಗೋದಕ್ಕೆ ಕಾರಣವಾಗ್ತದೆ ಅಂತ ಹೇಳ್ತಾ ನಮ್ಮ ಆಹ್ವಾನದ ಮನೆಗೆ ಇಲ್ಲಿಗೆ ಬಂದು ಯೋಗದ ಪರಿಚಯ ಮಾಡಿಸ್ಕೊಟ್ಟಿರ್ತಕ್ಕಂಥ ವಿದ್ವಾನ್ ಡಾಕ್ಟರ್ ರಾಘವೇಂದ್ರ ಪೈ ಅವರಿಗೆ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣಾ ಸಮಿತಿ ಮಂತ್ರಾಲಯ, ರಾಘವೇಂದ್ರ ಸಪ್ತಾಹ ಸಮಿತಿ ಸೇಲಂ ಉಭಯ ಸಮಿತಿಗಳ ಪರವಾಗಿ ಅನಂತ ಧನ್ಯವಾದ ಅರ್ಪಣೆ ಮಾಡ್ತಾ ಅಣ್ಣವರಿಗೆ ಅವರಿಗೆ ರಾಯರ ಪ್ರಸಾದವನ್ನು ಕೊಡಬೇಕಾಗಿ ಪ್ರಾರ್ಥನೆ. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ಸ
ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾ ಧ್ರುವಂ ಮಂಗಳಂ. ಇನ್ನ ಇವತ್ತಿನ ಬೆಳಗಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್. ಅದೇ ಅವರು ಎರಡು ಪುಸ್ತಕಗಳು ತಂದಿದ್ದಾರೆ, ಕನ್ನಡ ಒಂದು, ತೆಲುಗು ಇಂಗ್ಲಿಷ್ ಒಂದು. ಆ ಪುಸ್ತಕಗಳು ತಗೊಂಡಿದ್ದೆ ಆದ್ರೆ ಬಹಳ ಉಪಯೋಗವಾಗ್ತಕ್ಕಂತಹ ಪುಸ್ತಕಗಳು. ಇವತ್ತು ಏನ್ ಹೇಳ್ಕೊಟ್ಟಿದ್ದಾರಲ್ಲ ಆ ಪಾಯಿಂಟ್ ಎಲ್ಲ ಅದರಲ್ಲಿ ಇರ್ತದೆ. ಏನೋ ಮರ್ತು ಬಿಟ್ರೆ ಅದನ್ನ ನೋಡ್ಕೊಂಡು ಮತ್ತೆ ನಾವು ನಿಮ್ ಮನೇಲಿ ನೀವು ಮಾಡ್ಕೋಬಹುದು, ಅಭ್ಯಾಸ ಮಾಡ್ಕೋಬಹುದು. ಅದನ್ನ ತಗೊಳ್ರಿ, ಬಹಳ ಉಪಯೋಗ ಆಗ್ತದೆ ಅಂತ ಹೇಳ್ತಾ ಆನ್ ಬಿಹಾಫ್ ಆಫ್ ಶ್ರೀ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣಾ ಸಮಿತಿ ಮಂತ್ರಾಲಯ ಅಂಡ್ ದಿ ಲೋಕಲ್ ಫಂಕ್ಷನಲ್ ಕಮಿಟಿ ಐ ಎಕ್ಸ್ಟೆಂಡ್ ಎ ವೆರಿ ಹಾರ್ಟ್ಫುಲ್ ಥ್ಯಾಂಕ್ಸ್ ಟು ಡಾಕ್ಟರ್ ಕೆ ರಾಘವೇಂದ್ರ ಪೈ ಹೂ ಟುಕ್ ದ ಪೇನ್ ಆಫ್ ಸ್ಟೇಯಿಂಗ್ ಒನ್ ಮೋರ್ ಡೇ ವಿತ್ ಅಸ್ ಅಂಡ್ ಟೀಚಿಂಗ್ ದಿ ಪ್ರಿಲಿಮಿನರಿ ಯೋಗ ಫಾರ್ ದ ಬೆನಿಫಿಟ್ ಆಫ್ ದಿ ಆಫ್ ಆಲ್ ದ ಪಾರ್ಟಿಸಿಪೆಂಟ್ಸ್ ಓವರ್ ಹಿಯರ್ ಅಂಡ್ ಐ ಆಲ್ಸೋ ಸಿನ್ಸಿಯರ್ಲಿ ಥ್ಯಾಂಕ್ ದ ಪಾರ್ಟಿಸಿಪೆಂಟ್ಸ್ ಟು ಹೂ ರಿಯಲಿ ಟುಕ್ ಅ ಪಾರ್ಟಿಸಿಪೇಷನ್ ಇನ್ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಈವನ್ ಅಟ್ ಅ ವೆರಿ ಶಾರ್ಟ್ ನೋಟಿಸ್. ಥ್ಯಾಂಕ್ಸ್. ಹರೇಶ್ ಶ್ರೀನಿವಾಸ. ಈ ದಿವಸದ ಇನ್ನು ಮುಖ್ಯ ಕಾರ್ಯಕ್ರಮಗಳ ಒಂದು ಕಿರು ಪರಿಚಯ. ಈ ದಿವಸ ಐದನೇ ದಿವಸ ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಐದನೇ ದಿವಸವಾದ ಇಂದು ಶುಕ್ರವಾರ ಬೆಳಗ್ಗೆಯಾಗಲೇ ಸುಪ್ರಭಾತ ಪ್ರಾತಃಸ್ಮರಣೆ ಆಗಿದೆ. ತದನಂತರದಲ್ಲಿ ಯೋಗಾಭ್ಯಾಸದ ಒಂದು ತರಬೇತಿಯ ಶಿಬಿರವು ಕೂಡ ನಡೆದಿದೆ. ಈಗ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಶ್ರೀ ಗುರುರಾಜರಿಗೆ ಅಷ್ಟೋತ್ತರ ಪಾರಾಯಣ ಪ್ರಾರಂಭವಾಗಲಿದೆ. ಇದಾದ ನಂತರದಲ್ಲಿ ಈ ದಿವಸದ ಬೆಳಗಿನ ಪ್ರವಚನ ಮಾಲಿಕೆಯಲ್ಲಿ ವಿದ್ವಾನ್ ಕಲ್ಲಾಪುರ ಪೌಮಾನಾಚಾರ್ಯರಿಂದ ಪ್ರವಚನವಿರುತ್ತದೆ. ತದನಂತರದಲ್ಲಿ ಫಲಿಮಾರು ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾಧೀಶ ಶ್ರೀಪಾದಂಗಳವರಿಂದ ರಾಘವೇಂದ್ರ ಸ್ತೋತ್ರದ ಅನುಗ್ರಹ ಪಾಠ ನಡೆಯುತ್ತದೆ. ನಂತರ ಗುರುರಾಜರಿಗೆ ಪಾದಪೂಜಾ, ಕನಕ ಅಭಿಷೇಕ, ನಂತರದಲ್ಲಿ ಗುರುರಾಜರಿಗೆ ಲಕ್ಷ ಪುಷ್ಪಾರ್ಚನೆ ಎಂದಿನಂತೆ ನಡೆಯುತ್ತದೆ. 10:30 ಸರ್ವಮೂಲ ಪಾರಾಯಣವೂ ಸಹ ನಡೆಯುತ್ತದೆ. ಮಧ್ಯಾಹ್ನದ ಒಂದು ವಿಶೇಷ ಆಕರ್ಷಣೆ, ಈ ದಿವಸ ಚೆನ್ನೈನಿಂದ ನಮ್ಮೊಡೆಗೆ ನಮ್ಮಲ್ಲಿಗೆ ಬಂದಿರತಕ್ಕಂತಹ ಶ್ರೀಮತಿ ಸರಸ್ವತಿ ಶ್ರೀಪತಿ ಅವರಿಂದ ಹರಿಕಥಾಮೃತ ಸಾರದ ಒಂದು ಕ್ವಿಜ್ ಪ್ರೋಗ್ರಾಮ್ ಅನ್ನು ಏರ್ಪಡಿಸಲಾಗಿದೆ. ಪ್ರಾಯಶಃ ಇದು ಊಟವಾದ ಬಳಿಕ 3 ಶುರುವಾಗುತ್ತದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಭಗವದ್ಭಕ್ತರು ಕೂಡ ತಪ್ಪದೇ ಭಾಗವಹಿಸಬೇಕು. ಹರಿಕಥಾಮೃತ ಸಾರದ ಕ್ವಿಜ್ ಪ್ರೋಗ್ರಾಮ್ ಇರುತ್ತದೆ. 4 ಈ ದಿನ ಸಾಯಂಕಾಲದ ಮುಖ್ಯ ಕಾರ್ಯಕ್ರಮಗಳಲ್ಲಿ 4 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕುಂಭಕೋಣಂ ಶ್ರೀ ಶಂಕರ ರಾಮನ್ ಅವರಿಂದ, ನಂತರದಲ್ಲಿ ಬೆಳಗಿನ ಪ್ರವಚನಕಾರರಾದಂತಹ ವಿದ್ವಾನ್ ಕಲ್ಲಾಪುರ ಹೌಮಾನಾಚಾರ್ಯರು, ಇಲ್ಲಿಯೇ ಸೇಲಂ ಊರಿನ ಸ್ಥಳೀಯರು, ಇವರಿಂದ ಉಳಿದ ಭಾಗದ ಒಂದು ಪ್ರವಚನ ಮಾಲಿಕೆಯನ್ನು ಮುಂದುವರಿಸುತ್ತಾರೆ. 6:30 ಮಹಿಳಾ ಮಂಡಳಿಗಳಿಂದ ಲಕ್ಷ್ಮೀ ಶೋಭಾನ ಪಾರಾಯಣವಿರುತ್ತದೆ. ಈ ಕಾರ್ಯಕ್ರಮವು ಸಹ ಎಲ್ಲ ಮಹಿಳೆಯ ಒಂದು ಮಂಡಳಿಗಳಿಂದ ಮತ್ತು ಭಜನಾ ಮಂಡಳಿಗಳ ಸದಸ್ಯರಿಂದ ನಡೆಯುತ್ತದೆ. ಮತ್ತೆ 7 ವಿದ್ಯಾಧೀಶ ಶ್ರೀಪಾದಂಗಳವರಿಂದ ತಮ್ಮ ಅನುಗ್ರಹ ಪಾಠ ರಾಘವೇಂದ್ರ ಸ್ತೋತ್ರದಿರುತ್ತದೆ. ಮತ್ತೆ ಇನ್ನು ಈ ದಿವಸದ ಆಕರ್ಷಣೀಯವಾದ ಮುಖ್ಯವಾದ ಕಾರ್ಯಕ್ರಮವನ್ನು ಮಧ್ಯಾಹ್ನದ ಮೇಲೆ ತಿಳಿಸಲಾಗುತ್ತದೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಸಹ ಎಲ್ಲ ಭಗವದ್ಭಕ್ತರು ಬಂದು ಪಾಲ್ಗೊಳ್ಳಬೇಕು ಅಂತ ಕೇಳುತ್ತೇನೆ. ಹರೇಶ್ ಶ್ರೀನಿವಾಸ. ಟುಡೇ ಈಸ್ ದಿ 5th ಆಫ್ ಶ್ರೀ ರಾಘವೇಂದ್ರ ಸ್ವಾಮಿ ಸಪ್ತಾಹ ಮಹೋತ್ಸವ ವಿಚ್ ಇಸ್ ಬೀಯಿಂಗ್ ಹೆಲ್ಡ್ ಇನ್ ಸೇಲಂ. ಆಸ್ ಯೂಶುವಲ್ ಇನ್ ದ ಮಾರ್ನಿಂಗ್ ವಿ ಹ್ಯಾಡ್ ದಿ ಪ್ರಾತಃಸ್ಮರಣೆ ಸುಪ್ರಭಾತ ಸೇವಾ ವಿಚ್ ವಾಸ್ ಆರ್ಗನೈಸ್ಡ್ ಬೈ ವಿದ್ವಾನ್ ಶ್ರೀ ಕೆ ಅಪನಾಚಾರ್ಯ, ವಿಚ್ ವಾಸ್ ಇಮಿಡಿಯೇಟ್ಲಿ ಫಾಲೋಡ್ ಬೈ ಎ ಯೋಗ ಪ್ರಾಕ್ಟೀಸ್ ಬೈ ದ ಫೇಮಸ್ ಡಾಕ್ಟರ್ ಕೆ ರಾಘವೇಂದ್ರ ಪೈ ಆಫ್ ಮೈಸೂರ್, ಹೂ ಇಸ್ ಬೇಸಿಕಲಿ ಎ ಯೋಗ ಡೈರೆಕ್ಟರ್. ದೀಸ್ 2 ಇನ್ ಫ್ಯಾಕ್ಟ್ ಯೆಸ್ಟರ್ಡೇ ಆಲ್ಸೋ ಹಿ ವಾಸ್ ವಿತ್ ಅಸ್. ಇನ್ ಟುಡೇಸ್ ಅದರ್ ಇಂಪಾರ್ಟೆಂಟ್ ಪ್ರೋಗ್ರಾಮ್ಸ್ ವಿ ಹ್ಯಾವ್ ನೌ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಅಷ್ಟೋತ್ತರ ಪಾರಾಯಣ ಇನ್ ಅಬೌಟ್ ಫ್ಯೂ ಮಿನಿಟ್ಸ್ ವಿಚ್ ವುಡ್ ಕಮೆನ್ಸ್ ವಿಚ್ ವುಡ್ ದೆನ್ ಬಿ ಫಾಲೋಡ್ ಬೈ ಎ ಡಿಸ್ಕೌಸ್ ಪ್ರವಚನ ಬೈ ದಿ ಲೋಕಲ್ ವಿದ್ವಾನ್
Sri Kalapara Paumanacharya. Whereafter we would have the Anugraha Patha of Sri Raghavendra Stotra, which would be performed by His Holiness Sri Sri Vidyadisha Sri Padangalavaru of Sri Palimaru Bhatta Udupi. From 10 o'clock we would have the Guru Rajara Pada Puja, Kanaka Abhisheka and the Laksha Pushparchane. Parallelly, on the first floor we would have the Sarvamoola Parayana by the Pandits who are already come from Bangalore. In the other important programs of the day, in the afternoon at 3 o'clock, we would have a Harikatha Amritasara quiz program, which would be conducted by the Tamil Tattvavada editor, Srimati Saraswati Sripati. 4 o'clock in the evening, we will have a Carnatic music from Kumbakonam, Sri Shankara Raman. And again in the evening at 5 o'clock, Sri Vidwan Kallapura Paumanacharya would continue his discourse. 6:30, we will have the Lakshmi Shobhana Parayana by the Mahila Mandalis and the Bhajana Mandali members. At 7 o'clock, we will have yet another Anugraha Pata from His Holiness Sri Sri Vidyadesha Sri Padangalavaru. For all these programs, I request all the devotees and the localites to be present at the appropriate times. Hare Srinivasa. ಹರೇ ಶ್ರೀನಿವಾಸ. ಲಕ್ಷ್ಮೀ ಹರೇ ಶ್ರೀನಿವಾಸ. ಲಕ್ಷ್ಮೀ ಶೋಭನ ಪಾರಾಯಣವನ್ನ ಈ ಒಂದು ಬೆಳಗಿನ ಕಾರ್ಯಕ್ರಮವಾಗಿ ಪರಿವರ್ತಿಸಲಾಗಿದೆ. 10:30 Lakshmi Shobhana Parayana from by the Mahila Mandalis and the members of Bhajana Mandali. Ee divasave sayankalada badalagi belagina karyakramavagi idanna parivartisalagide. Ella bhagavad bhaktaru kuda 10:30 gantege Sri Lakshmi Shobhana karyakramadalli bhagavahisabeku anta ee mulaka kelikolutene. Hare Srinivasa. जय जय राम हरे, जय जय कृष्ण हरे, जय जय राम हरे, जय जय कृष्ण हरे, जय जय राम हरे, जय जय कृष्ण हरे. कृष्ण हरे धरे, कृष्ण हरे, कृष्ण हरे हरे, कृष्ण हरे, जय जय राम हरे, जय जय कृष्ण हरे, जय जय राम हरे, जय जय कृष्ण हरे. राम हरे हरे, राम हरे, राम हरे हरे, राम हरे, जय जय राम हरे, जय जय कृष्ण हरे, जय जय राम हरे, जय जय कृष्ण हरे. ಕೌಸಲ್ಯಜವರ ವಂಶೋದ್ಧವಸುರ ಸಂಸೇವಿತ ಪದ ರಾಮ ಹರೇ.